ನಿಮ್ಮೆಲ್ಲರಿಗೂ ತಂದೆಯಾದ ದೇವರೆಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರ ಮಹಾಕೃಪೆಯಿಂದ ನಿನ್ನ ರಾಜ್ಯ ಬರಲಿ ಅನ್ನುವಂತ ಮೂರನೇ ಒಂದು ಸಂಪುಟವನ್ನ ನೋಡ್ತಾ ಇದ್ವಿ. ಸಲ್ವಾ ಎಷ್ಟನೇ ಪಾಠದಲ್ಲಿ ಇದ್ವಿ? 17 ಮುಗಿದಿದೆ, 18 ಸ್ಟಡಿ. ಓಕೆ, ಎಷ್ಟನೇ ಭಾಗ ಈಗ? ಎಷ್ಟನೇ ಭಾಗ ಹೇಳಿದ್ರೆ? 18. 18. 18ನೇ ಭಾಗ. ಓಕೆ, ಸೊ ಪೇಜ್ ನಂಬರ್ 37 ಇಂದ ನೋಡ್ಬೇಕಾಗಿದೆ. 36 ಇಂದ ಇದೆಯಲ್ಲ. 36 ಮೂರನೇ ಪ್ಯಾರಾ ಓಕೆ ನೋಡಿ. ಹಾಗೆ, ಕಳೆದ ದಿನಗಳಲ್ಲಿ ನಾವು ನೋಡಿದ ಪ್ರಕಾರವಾಗಿ ಈ ಒಂದು ಕೌನ್ಸಿಲ್ಸ್ ಬಗ್ಗೆ ಕೂಡ ಕೆಲವೊಂದು ವಿಷಯವನ್ನು ನೋಡಿದ್ವಿ. ಹೇಗೆ ಅವರು ಕೆಲವೊಂದು ಕೌನ್ಸಿಲ್ ನ ಮಾಡಿ ಅದನ್ನ ತಮಗೆ ಅನುಕೂಲವಾದ ರೀತಿಯಲ್ಲಿ ಅದನ್ನ ಹೇಗೆ ಸಿದ್ಧಿಗೆ ತಂದ್ರು ಅನ್ನೋ ವಿಷಯವನ್ನು ನಾವು ಗಮನದಲ್ಲಿ ನೋಡಿದ್ವಿ. ಜಸ್ಟಿನಿಯನ್ ಕಾಲದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳನ್ನ ಕೂಡ ನಾವು. ಹಾಗಾಗಿ ಕೃಷ್ಣ ಲಿಪಿ ಇತಿಹಾಸ ಸೊರೆ ಇಲ್ಲಿ ಮುಖ್ಯವಾಗಿ ಈ ಒಂದು ಆಂಟಿ ಕ್ರೈಸ್ಟ್ ಪೀರಿಯಡ್ ಇರಬಹುದು, ಇಲ್ಲವೇ ಸುಳ್ಳು ಬೋಧನೆಗಳ ಒಂದು ವಿಷಯಗಳಿರ್ಬೋದು, ಅದು ಸಭೆಯೊಳಗೆ ಕ್ರಮೇಣ ಬರುವುದಕ್ಕೆ ಯಾವ ಯಾವ ರೀತಿಯಲ್ಲಿ ಕೆಲವೊಂದು ಅನುಕೂಲಕರವಾದ ವಿಷಯಗಳು ನಡೆಯಿತು ಅನ್ನೋ ವಿಷಯವನ್ನು ನಾವು ನೋಡಿದ್ವಿ. ಹಾಗಾಗಿ ಇವತ್ತು ಕೂಡ ಮುಂದುವರೆದಂತ ಒಂದು ಭಾಗದಲ್ಲಿ ಕೆಲವೊಂದು ವಿಷಯಗಳನ್ನ ನೋಡೋಣ, ಏನಾಯ್ತು ಅನ್ನೋ ವಿಷಯಗಳನ್ನ ನೋಡೋಣ. ಪೇಜ್ ನಂಬರ್ 36 ಅಲ್ಲಿ ಪೋಪ್ ಜಾನ್ ಅನ್ನುವಂತ ಒಂದು ಪ್ಲೇಸ್ ಅನ್ನ ಓದ್ಕೊಂಬೋಣ. ಓದ್ಕೊಂಬಣ್ಣಿ. ಬೇರೆ ಯಾರು ಓದ್ತಾರ ಬ್ರದರ್? ಓದ್ಲಾ. ಓದಿ ಓದಿ, ಪರವಾಗಿಲ್ಲ, ಓದಿ ನೀವು, ಓದಿ ನೀವು, ಎರಡು ಪುಟ ಹೋದ್ಮೇಲೆ ಬೇರೆ ಯಾರಾದ್ರೂ ಓದಿ. ಪೋಪ್ ಜಾನ್ ಇದಕ್ಕೆ ದಿನಾಂಕ 24 ಮಾರ್ಚ್ ಕ್ರಿಸ್ತಶಕ 534ರಂದು ಉತ್ತರಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಚಕ್ರವರ್ತಿಯು ಕಾನ್ಸ್ಟಂಟೈನ್ ಪಿತೃ ಪ್ರಧಾನರಿಗೆ ಪತ್ರ ಬರೆಯುತ್ತಾನೆ. ಪತ್ರದ ಮೊದಲನೆಯ ಪರಿಚ್ಛೇದವನ್ನು ನಾವು ನೀಡುವವರಾಗಿದ್ದೇವೆ. ಈ ರಾಜ್ಯ ವೈಭವದ ನಗರದ ಪವಿತ್ರ ಮತ್ತು ಆಶೀರ್ವದಿತ ಚರ್ಚ್ ಬಿಷಪ್ ಮತ್ತು ಆರ್ಕ್ ಬಿಷಪ್ ಮತ್ತು ಸಾರ್ವತ್ರಿಕ ಕ್ರೈಸ್ತ ಸಭೆಯ ಹಿರಿಯರಾದ ಎಪಿಫೇನಿಯಸ್ ಎಂಬುವವರಿಗೆ ಸಭೆಯ ಎಲ್ಲಾ ಪರಿಸ್ಥಿತಿಯನ್ನು ಪವಿತ್ರರಾದ ನಿಮಗೆ ತಿಳಿಸಲು ಬಯಸಿ, ನೀವು ಸಹ ಇವುಗಳನ್ನು ತಿಳಿದಿರಬೇಕೆಂದು ಒಡಂಬಡಿಸಿದ್ದಾಗ್ಯೂ ನಾವು ಈ ಕ್ರೈಸ್ತ ಸಭಾ ಸಾರಾಂಶವನ್ನು ಹಿಡಿದುಕೊಳ್ಳುವುದು ಅಗತ್ಯವೆಂದು ನೆನೆಸುತ್ತೇವೆ ಮತ್ತು ಬ್ರದರ್, ಇದರ ವಾಯ್ಸ್ ಕೇಳಿಸ್ತಾ ಇಲ್ಲ. ಮೂಲಕವಾಗಿ ಕೇಳಿಸ್ತಾ ಇರೋ ಬ್ರದರ್, ಈಗ ಹಾ ಕೇಳಿಸ್ತಾ ಹಾ ಇದೆಯಾ? ಐ ಕೇಳಿಸ್ತಾ ಇದೆ. ಮೊದ್ಲಿಂದ ಓದ್ಲಾ, ಮೊದ್ಲಿಂದ ಓದ್ಲಾ. ನೋಡಿ ಮೊದಲೇ ನೋಡಿ. ಪೋಪ್ ಜಾನ್ ಇದಕ್ಕೆ ದಿನಾಂಕ 24 ಮಾರ್ಚ್ ಕ್ರಿಸ್ತಶಕ 534ರಂದು ಉತ್ತರಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಚಕ್ರವರ್ತಿಯು ಕಾನ್ಸ್ಟಂಟೈನ್ ಪಿತೃ ಪ್ರಧಾನರಿಗೆ ಪತ್ರ ಬರೆಯುತ್ತಾನೆ. ಪತ್ರದ ಮೊದಲನೆಯ ಪರಿಚ್ಛೇದವನ್ನು ನಾವು ನೀಡುವವರಾಗಿದ್ದೇವೆ. ಈ ರಾಜವೈಭವದ ನಗರದ ಪವಿತ್ರ ಮತ್ತು ಆಶೀರ್ವದಿತ ಆರ್ಚ್ ಬಿಷಪ್ ಮತ್ತು ಸಾರ್ವತ್ರಿಕ ಕ್ರೈಸ್ತ ಸಭೆಯ ಹಿರಿಯರಾದ ಎಪಿಫೇನಿಯಸ್ ಎಂಬುವವರಿಗೆ ಸಭೆಯ ಎಲ್ಲಾ ಪರಿಸ್ಥಿತಿಯನ್ನು ಪವಿತ್ರರಾದ ನಿಮಗೆ ತಿಳಿಸಲು ಬಯಸಿ, ನೀವು ಸಹ ಇವುಗಳನ್ನು ತಿಳಿದಿರಬೇಕೆಂದು ಒಡಂಬಡಿಸಿದ್ದಾಗ್ಯೂ ನಾವು ಈ ಕ್ರೈಸ್ತ ಸಭಾ ಸಾರಾಂಶವನ್ನು ಹಿಡಿದುಕೊಳ್ಳುವುದು ಅಗತ್ಯವೆಂದು ನೆನೆಸುತ್ತೇವೆ ಮತ್ತು ಇದರ ಮೂಲಕವಾಗಿ ಯಾವ ಚಳುವಳಿಗಳು ಈಗಾಗಲೇ ಪ್ರಾರಂಭವಾಗಿದೆ ಎಂಬುದನ್ನು ಪ್ರಕಟಿಸುತ್ತೇವೆ. ಪವಿತ್ರ ಮತ್ತು ಕ್ಯಾಥೊಲಿಕ್ ಸಭೆಯ ಕೆಲವರು ಧರ್ಮಶ್ರದ್ಧೆ ಇಲ್ಲದ ಎಟೋಚೈನ್ಸ್ ಮತ್ತು ನೆಸ್ಟೋರಿಯನ್ಸ್ ಇವರುಗಳ ನಾಸ್ತಿಕತೆಯನ್ನು ಅನುಸರಿಸುತ್ತಿದ್ದಾರೆ. ನಾವು ಒಂದು ಕ್ರೈಸ್ತ ಸಭಾ ಕಟ್ಟಳೆಯನ್ನು ಜಾರಿಗೆ ತಂದಿದ್ದೇವೆ. ಪವಿತ್ರರಾದ ತಾವು ತಿಳಿದಿರುವಂತೆ ಅದರಲ್ಲಿ ನಾವು ನಾಸ್ತಿಕರ ಹುಚ್ಚತನವನ್ನು ಖಂಡಿಸಿದ್ದೇವೆ. ನಾವು ಬದಲಾಯಿಸಿದ ಅಥವಾ ಬದಲಾಯಿಸಲಿರುವ ಯಾವುದೇ ರೀತಿಯಲ್ಲಿಯೂ ಅಥವಾ ನಾವು ಸಭೆಯ ಯಾವುದೇ ಸ್ಥಿತಿಯನ್ನು ದಾಟಿದ್ದು ಪವಿತ್ರರಾದ ತಾವು ತಿಳಿದಿರುವಂತೆ ಅದು ದೇವರ ಕೃಪೆಯಿಂದ ಇನ್ನೂ ಕಾಪಾಡಲ್ಪಟ್ಟಿದೆ. ಆದರೆ ಎಲ್ಲಾ ರೀತಿಯಲ್ಲಿಯೂ ಅತ್ಯಂತ ಪವಿತ್ರ ಸಭೆಯ ಅನ್ಯೋನ್ಯತೆಯು ಅದರ ಪ್ರಧಾನ ಪವಿತ್ರರಾದ ಪುರಾತನ ರೋಮಿನ ಪೋಪರೊಂದಿಗೆ ಅವರಿಗೆ ನಾವು ಇದೇ ರೀತಿಯಲ್ಲಿ ಬರೆದಿದ್ದೇವೆ ಸಂರಕ್ಷಿಸಲ್ಪಟ್ಟಿದೆ. ಸಭೆಯ ಸ್ಥಿತಿಗೆ ಸಂಬಂಧಿಸಿದ ಈ ಯಾವುದೇ ಸಂಗತಿಗಳು ಆಶೀರ್ವಾದಕರಾದವರಿಗೆ ತಲುಪದಿರುವುದನ್ನು ನಾವು ಸಹಿಸಿಕೊಳ್ಳುವವರಲ್ಲ, ಯಾಕೆಂದರೆ ಅವರು ದೇವರ ಎಲ್ಲಾ ಪವಿತ್ರ ಸಭೆಯ ಮುಖ್ಯಸ್ಥರಾಗಿದ್ದಾರೆ. ವಿಶೇಷವಾಗಿ ಈ ಕಾರಣದಿಂದಲೂ ನಾಸ್ತಿಕರು ಆ ಭಾಗಗಳಲ್ಲಿ ಹರಡಿಕೊಂಡಿರುವುದರಿಂದಲೂ ಅವರನ್ನು ಆ ಮಾನ್ಯ ಬಿಷೋಪರು
ಅಧಿಕಾರ ಕ್ಷೇತ್ರದ ವಿವೇಕಯುತ ಮತ್ತು ನೀತಿಯುತ ನಿರ್ಧಾರಗಳಿಂದ ದಮನಗೊಳಿಸಿದ್ದೇವೆ. ಅಕ್ಷರಶಃ ಮರದ ಚಿಗುರೋ ಎಂಬಂತೆ ತರಿದು ಹಾಕಿದ್ದೇವೆ ಎಂಬುದು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ನೋಡುವಂತ ವಿಷಯಗಳು, ಇಲ್ಲಿ ನೋಡಿದ್ರೆ ಇದನ್ನ ಹಲವಾರು ಪತ್ರಗಳಿದೆ, ಆಲ್ಮೋಸ್ಟ್ ಅದನ್ನ ನಾವು ಓದೋದ್ರಿಂದ ನಮ್ಗೆ ಎಷ್ಟು ಪ್ರಯೋಜನವಿಲ್ಲದೆ ಇರುವಂತ ವಿಷಯಗಳು ಕೂಡ ನೋಡ್ಬೋದು. ಆದ್ರೆ ಕೆಲವೊಂದು ಮಾಹಿತಿಯನ್ನ ನಾವು ಹುಡುಕ್ಬೇಕಾಗಿದೆ, ಅಂದ್ರೆ ಯಾವ ರೀತಿಯಲ್ಲಿ ತಂತ್ರೋಪಾಯಗಳಿಂದ ಈ ಒಂದು ಪೋಪ್ ಸಿಸ್ಟಮ್ ನ ಆಂಟಿಕ್ರೈಸ್ಟ್ ಸಿಸ್ಟಮ್ ನ ಸ್ಥಾಪನೆ ಮಾಡೋದಕ್ಕೆ ಯಾವ ಯಾವ ರೀತಿಯಲ್ಲಿ ಅವರು ಕೆಲವೊಂದು ವಿಷಯಗಳನ್ನ ಮಾಡಿದಾರೆ ಅನ್ನೋಂಥ ವಿಷಯವನ್ನು ಕೂಡ ನೋಡ್ತೀವಿ. ಮುಖ್ಯವಾಗಿ ಇಲ್ಲಿ ಪೋಪ್ ಜಾನ್ ಅನ್ನುವಂಥವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಒಂದು ವಿಷಯಕ್ಕೆ ಏನ್ ಮಾಡ್ತಾ ಇದ್ದಾರೆ, ಒಂದು ಲೆಟರ್ನ ಬರೆದು ಏನ್ ಮಾಡ್ತಾರೆ, ಇಲ್ಲಿ ಒಂದು ಉತ್ತರವನ್ನ ಇಟ್ಕೊಡ್ತಾ ಇದ್ದಾರೆ. ಅಂದ್ರೆ ಮುಖ್ಯವಾಗಿ ಈ ಪೋಪ್ ಸಿಸ್ಟಮ್ನ ಜಾರಿಗೆ ತರಕ್ಕೆ ಅಧಿಕಾರ ವರ್ಗದವ್ರು ಏನ್ ಮಾಡ್ಬೇಕು, ಅವರಿಗೆ ಸಪೋರ್ಟ್ ಆಗಿರ್ಬೇಕು. ಅಧಿಕಾರ ವರ್ಗದವ್ರು ಅಂದ್ರೆ ರಾಜರು ಇರ್ಬೋದು, ಮತ್ತೆ ಇನ್ಯಾರನ್ಬೋದು, ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರೆಲ್ಲ ಇರ್ತಾರೆ ಅವರೆಲ್ಲ ಕೂಡ ಏನಾಗ್ಬೇಕು ಅಂದ್ರೆ ಅಲ್ಲಿ ಅವರಿಗೆ ಸಪೋರ್ಟಿವ್ ಆಗಿರ್ಬೇಕು. ಅಂದ್ರೆ ಈಗ ರೋಮ್ ಅಧಿಕಾರಕ್ಕೆ ಒಳಪಟ್ಟಿರುವಂತ ರೋಮ್ ಅಧಿಕಾರದಲ್ಲಿ ಇರ್ಬೇಕಾದ್ರೆ ಈ ಅಧಿಕಾರದಲ್ಲಿ ಧರ್ಮವು ಬಂದಿದ್ರಿಂದ ಈ ಧರ್ಮನ ಈಸಿಯಾಗಿ ರಾಜಕೀಯ ಮತ್ತೆ ಧಾರ್ಮಿಕ ವಿಷಯಗಳಿಗೆ ತರೋದು ಕಷ್ಟ ಅನ್ಸಲಿಲ್ಲ ಅವ್ರಿಗೆ. ಹಾಗಾಗಿ ಅವರು ಬರೆಯುವಂತ ಎಲ್ಲಾ ವಿಷಯಗಳನ್ನ ನಾವು ಯಾವ ರೀತಿ ನೋಡ್ತೀವಿ ಅಂದ್ರೆ ಹೇಗಾದ್ರೂ ಮಾಡಿ ಈ ಒಂದು ಏನೋ ಕೌನ್ಸಿಲ್ ನ ತಂದಿದ್ದಾರೆ, ಆ ಕೌನ್ಸಿಲ್ ನ ಸಿದ್ಧಿಗೆ ತರಬೇಕು, ಮತ್ತೆ ಬೇರೆ ಎಲ್ಲ ವಿಷಯಗಳನ್ನ ಅದನ್ನ ಸ್ಟಾಪ್ ಮಾಡ್ಬೇಕು ಅನ್ನೋಂತ ಉದ್ದೇಶದಲ್ಲಿ ಏನ್ ಮಾಡ್ತಾರೆ, ಇದನ್ನ ಬರೆಯೋದನ್ನ ನಾವು ನೋಡ್ತೀವಿ. ಹಲವಾರು ವಿಷಯಗಳಿದೆ, ಮತ್ತೆ ತುಂಬಾ ಲೆಟರ್ ನ ಕೂಡ ಏನ್ ಮಾಡ್ತಾರೆ, ಬರ್ಕೊಂಡು ಹೋಗ್ತಾರೆ. ಮತ್ತೆ ಇನ್ನೊಂದು ಪೋಪ್ ಅನ್ನೋ ಒಂದು ಅಧಿಕಾರವನ್ನ ಹೇಗೆ ಇವ್ರು ಸಪೋರ್ಟಿಂಗ್ ಮಾಡ್ತಾರೆ ಅಂತ ವಿಷಯ ಕೂಡ ಏನ್ ಮಾಡ್ತಾರೆ ಮುಂದೆ ಹೇಳ್ತಾರೆ. ಸೊ ತುಂಬಾ ಪಾಯಿಂಟ್ ಇದೆ, ಅದನ್ನ ಬಗ್ಗೆ ನಾವು ತುಂಬಾ ಸಂಕ್ಷಿಪ್ತವಾಗಿ ನೋಡುವಂತ ನೆಸೆಸಿಟಿ ಕೂಡ ಇರಲ್ಲ, ಅನಾವಶ್ಯಕವಾಗಿರುವಂತ ವಿಷಯ, ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ. ಓದ್ಲಾ ಬ್ರದರ್? ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ. ನಾವು ಪತ್ರಗಳಿಂದ ಆಯ್ದ ಮುಂದಣ ಸಂಗತಿಗಳು ನಾಗರಿಕ ನಿಯಮಗಳ ಸಂಪುಟದಲ್ಲಿರುವ ಜಸ್ಟೇನಿಯನ್ನ ಕಟ್ಟಳೆಗಳೊಂದಿಗೆ ಪೂರ್ಣವಾಗಿ ಕಂಡುಬರಬಹುದು. ಪೋಪನ ಅಧಿಕಾರದ ಹಕ್ಕೇಳಿಕೆಯ ಮೊದಲನೆಯ ಅಧಿಕಾರಯುಕ್ತ ಅಂಗೀಕಾರವು ನಂತರದಲ್ಲಿ ಹೆಚ್ಚು ಹೆಚ್ಚಾಗಿ ಅರಿಕೆ ಮಾಡಲ್ಪಟ್ಟವು ಎಂಬುದನ್ನು ಫೋಕಸ್ ಮತ್ತು ಆತನ ಉತ್ತರಾಧಿಕಾರಿ ಚಕ್ರವರ್ತಿಗಳು ಸೂಚಿಸಿದರು. ಆದರೆ ಆಡಳಿತಗಾರನೆಂದು ಅಂಗೀಕರಿಸಿದ ಮೇಲೆಯೂ ಪಾದ್ರಿ ವೃತ್ತಿಯ ಚಕ್ರವರ್ತಿಗೆ ಆ ಸಮಯಕ್ಕೆ ಅದು ಪೋಪನ ಅಧಿಕಾರಕ್ಕೆ ಖಾಲಿ ಹೆಸರಿಗಿಂತ ಮಿಗಿಲಾಗಿ ವಿಶೇಷವಾದ ಅನುಕೂಲ ಆಗಿರಲಿಲ್ಲ. ಯಾಕೆಂದರೆ ಜಸ್ಟೀನಿಯನ್ನ ರಾಜಧಾನಿಯು ಕಾನ್ಸ್ಟಂಟೈನ್ ನೋಬಲ್ ಆಗಿದ್ದರಿಂದ ಆತನು ರೋಮಿನಿಂದ ದೂರವಿದ್ದನು. ರೋಮ್ ಸಾಮಾನ್ಯವಾಗಿ ಇಟಲಿಯ ಅಸ್ಟ್ರೋಗೋತ್ ಎಂಬ ಮತ್ತೊಂದು ರಾಜ್ಯದ ಪ್ರಭುತ್ವದಲ್ಲಿತ್ತು. ಅವರು ರೋಮಿನ ಬಿಷಪ್ಪರನ್ನು ಪ್ರಧಾನ ಕ್ರೈಸ್ತ ಗುರುವನ್ನಾಗಿ ಅಂಗೀಕರಿಸಿರಲಿಲ್ಲ, ಯಾಕೆಂದರೆ ಅವರು ನಂಬಿಕೆಯಲ್ಲಿ ಏರಿಯನ್ ಪಂಥದವರಾಗಿದ್ದರು. ಆದುದರಿಂದ ಪೋಪನ ಅಧಿಕಾರವು ಹೆಸರಿಗೆ ಮಾತ್ರವೇ ಚಕ್ರವರ್ತಿಯಿಂದ ಮಾನ್ಯತೆ ಹೊಂದಿದ್ದು ಅಸ್ಟ್ರೋಗೋತ್ಸ್ ರಾಜಪ್ರಭುತ್ವ ಪತನವಾಗುವವರೆಗೆ ಹೆಸರಿನಲ್ಲಿ ಮಾತ್ರವೇ ಘನತೆ ಉಳ್ಳದ್ದಾಗಿಯೂ ಸವಲತ್ತುಗಳುಳ್ಳದ್ದಾಗಿಯೂ ಇತ್ತು. ನಂತರ ಅದರ ಘನತೆಯು ಸಂಗತಿಯಾಯಿತು. ನಿಜವಾಗಿಯೂ ಪೂರ್ವ ನಿಯೋಜಿತ ವ್ಯವಸ್ಥೆಯೋ ಎಂಬಂತೆ ಚಕ್ರವರ್ತಿಯು ಒಮ್ಮೆಲೆ ಕ್ರಿಸ್ತಶಕ 534ರಲ್ಲಿ ಬೆಲಿಸಾರಿಯಸ್ ಎಂಬಾತನನ್ನು ಮತ್ತು ಸೈನ್ಯವನ್ನು ಇಟಲಿಗೆ ಕಳುಹಿಸಿದನು. ಮತ್ತು ಪೋಪನು ಚಕ್ರವರ್ತಿಯಿಂದ ಮಾನ್ಯ ಮಾಡಲ್ಪಟ್ಟ 6 ವರ್ಷಗಳ ನಂತರ ಅಸ್ಟ್ರೋಗೋತ್ಸ್ನ ಅಧಿಕಾರವನ್ನು ಪರಾಭವಗೊಳಿಸಲಾಯಿತು ಮತ್ತು ಅವರ ಅರಸ ವಿಟಿಗೇಟ್ಸ್ ಮತ್ತು ಆತನ ಸೈನ್ಯದ ಸಾರವನ್ನು ಲೂಟಿಯ ರಾಶಿಯೊಂದಿಗೆ ಜಸ್ಟೀನಿಯನ ಪಾದಗಳ ಬಳಿಗೆ ಕೊಂಡೊಯ್ಯಲಾಯಿತು. ಇದು ಕ್ರಿಸ್ತಶಕ 539ರಲ್ಲಿ ನಡೆದದ್ದು. ಆದುದರಿಂದ ಅದು ಸಮಯದ ಅಂಶವಾಗಿದ್ದು ಅಂದಿನಿಂದ ನಾವು ಹಾಳು ಮಾಡುವ ಅಸಹ್ಯ ವಸ್ತುವು ಪರಿಶುದ್ಧ ಸ್ಥಳದಲ್ಲಿ ನಿಂತಿರುವ ಮತ್ತಾಯ 24:15, ಮಾರ್ಕ 13:14 ನಿಂತಿರುವ ಕಾಲವನ್ನು ಎಣಿಕೆ ಮಾಡಬೇಕು. ಆಗ ಪೋಪನ ಅಧಿಕಾರವು ಚಿಕ್ಕದಾಗಿ ಪ್ರಾರಂಭವಾಯಿತು. ದಾನಿಯೇಲನ ಪ್ರವಾದನೆಯಲ್ಲಿ ಕಂಡುಬರುವ ಚಿಕ್ಕ ಕೊಂಬು ದಾನಿಯೇಲ 7:8-11, 20-25 ರೋಮಿನ ಮೃಗದ ಮೇಲೆ ಆಗತಾನೇ ಮೊಳೆಯಲು ಪ್ರಾರಂಭಿಸಿತು. ಅದು ತನ್ನ ಬೇರನ್ನು ರೂಪುಗೊಳಿಸಲು 2 ಶತಮಾನಗಳ ಹಿಂದೆಯೇ ಪ್ರಾರಂಭಿಸಿತು ಮತ್ತು 2 ಶತಮಾನಗಳ ಹಿಂದೆ ಸಣ್ಣದಾಗಿ ಕಾಣಿಸಿಕೊಂಡು
ನಂತರ ಅದು ಅದರ ಇತರ ಕೊಂಬುಗಳಿಗಿಂತ ಶಕ್ತಿಯುತವಾಯಿತು. ಹಳೆಯ ಭೂಪ್ರದೇಶದ ಅಧಿಕಾರಿಗಳಿಗಿಂತ ಮತ್ತು ಶಕ್ತಿಗಳಿಗಿಂತ ಅದು ಬಹಳ ಪ್ರಬಲವಾಯಿತು. ಅದರ ಕಣ್ಣುಗಳು ಮತ್ತು ಬಾಯಿಯು ಬಹಳ ಸೊಕ್ಕಿನ ಮಾತುಗಳನ್ನು ಆಡುತ್ತಾ ಬೆಳೆಯತೊಡಗಿತು ಮತ್ತು ಇತರೆ ಕೊಂಬುಗಳ ಮೇಲೆ ಶ್ರೇಷ್ಠತ್ವ ಉಳ್ಳದ್ದಾಗಿತ್ತು ಮತ್ತು ಹಾಗೆ ಮಾಡಲು ತನಗೆ ದೈವಿಕ ಹಕ್ಕು ಇದೆ ಎಂದು ಹೇಳಿಕೊಳ್ಳುತ್ತಿತ್ತು. ಓಕೆ, ಸ್ವಲ್ಪ ನೋಡ್ಬೇಕಾದ್ರೆ ಇಲ್ಲಿ ಇದೆಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾದ್ರೆ ಈ ಒಂದು ಪೋಪೋಸಿ ಸಿಸ್ಟಮ್ ನ ಒಂದು ಆರಂಭದ ಹಂತವನ್ನ ನಾವ್ ಏನ್ ಮಾಡ್ಬೋದು ಇಲ್ಲಿ ಗಮನಿಸಬಹುದು. ಆ ಆರಂಭದ ಹಂತ ಯಾವ ರೀತಿ ಇತ್ತು ಅಂತ ನಾವು ಚೆಕ್ ಮಾಡ್ಬೇಕಾದ್ರೆ, ಮೊದಲನೇದಾಗಿ ಪೋಪನ ಅಧಿಕಾರ ಅಷ್ಟೇನು ಅಧಿಕಾರಕ್ಕೆ ಇರ್ಲಿಲ್ಲ, ಅಂದ್ರೆ ಅವರಿಗೆ ಪ್ರಾಬಲ್ಯತೆ ಇರ್ಲಿಲ್ಲ. ಅಂದ್ರೆ ಏನ್ ಇರ್ಬೋದು ಸ್ಪಷ್ಟವಾಗಿ ಅಂದ್ರೆ ಒಂದು ಮಿಲಿಟರಿ ಪವರ್ ಆಗ್ಲಿ, ಅವರು ಹೇಳಿದ್ರೆ ಅವ್ರ ಮಾತಿಗೆ ಎಲ್ರೆ ಏನಾಗ್ಬೇಕು ಕಿವಿ ಕೊಡುವಂತ ಒಂದು ಅಧಿಕಾರ ಯಾರಿಗಿರ್ಲಿಲ್ಲ ಅಂದ್ರೆ ಪೋಪ್ ಅವರಿಗೆ ಇರ್ಲಿ. ಅಂದ್ರೆ ಬರೀ ಹೆಸರಿಗೆ ಮಾತ್ರ ಏನಾಗ್ತಿತ್ತು ಅವ್ರಿಗೆ ಒಂದು ಅಧಿಕಾರ, ಒಂದು ಏನೋ ಪಟ್ಟಗಳು ಕೊಡಲ್ಪಡ್ತಿತ್ತು. ಆದ್ರೆ ಅಧಿಕಾರವನ್ನ ಚಲಾಯಿಸುವಂತ ಒಂದು ಅಧಿಕಾರ ರಾಜ್ಯವರ್ಗದವರು ಅನ್ನುವಂತ ಒಂದು ಸ್ಥಾನ ಈ ಪೋಪ್ ಸಿಸ್ಟಮ್ಗೆ ಇರ್ಲಿಲ್ಲ. ಆದ್ರೆ ಕೆಲವೊಂದು ವಿಷಯ ಇಲ್ಲಿ ನಡೆಯುತ್ತೆ. ಏನ್ ನಡೆಯುತ್ತಂದ್ರೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಜಸ್ಟಿನಿಯನ್ ಅನ್ನುವಂತ ಒಬ್ಬ ಅರಸನ್ ಇರ್ತಾನೆ. ಆ ಜಸ್ಟಿನ ಕಾಲದಲ್ಲಿ ಆತನ ರಾಜಧಾನಿ ಏನಾಗಿರುತ್ತೆ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಆಗಿರುತ್ತೆ. ಕಾನ್ಸ್ಟಾಂಟಿನೋಪಲ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಈ ಒಂದು ಜಸ್ಟಿನಿಯನ್ ರಾಜನ ಕಾಲದಲ್ಲಿ ಕೆಲವೊಂದು ಘಟನೆಗಳೆಲ್ಲ ಏನಾಗುತ್ತೆ ನಡೆಯುತ್ತೆ. ಅದ್ ಮಾತ್ರವಲ್ಲ, ರೋಮ್ ರಾಜ್ಯ ಅದರಲ್ಲಿ ಇದ್ದಂತ ಒಂದು ಯಾರು ಇರ್ತಾರೆ ನೋಡಿ ಅಲ್ಲಿ, ಅದ್ರಲ್ಲಿ ಇರುವಂತ ಒಬ್ಬ ಬಿಷಪ್ ಇರ್ಬೋದು, ರೋಮಿನ ಬಿಷಪ್ ಇರ್ಬೋದು, ಅವ್ರನ್ನ ಏನ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಅವ್ರನ್ನ ಒಂದು ಗುರುವಾಗಿ ಏನ್ ಮಾಡಿಲ್ಲ, ಯಾರು ಅಂಗೀಕರಿಸ್ತಾ ಇಲ್ಲ ರೋಮ್ ದೇಶದಲ್ಲಿ ಇದ್ದವ್ರನ್ನ. ಕಾರಣ ಏನಪ್ಪಾ ಅಂದ್ರೆ ಅವರು ಏರಿಯನ್ ಅನ್ನುವಂತ ಒಬ್ಬ ಇವ್ರನ್ನ ಫಾಲೋ ಮಾಡ್ತಾರೆ. ಏರಿಯನ್ ಅನ್ನೋರು ಯಾರು ಅಂತ ಗೊತ್ತಿದ್ದೀರಾ ನಿಮ್ಗೆ? ಏರಿಯನ್ ಬಗ್ಗೆ ನೀವು ಕೇಳಿರ್ತೀರಾ ಕೂಡ, ಇದಕ್ಕಿಂತ ಮುಂಚಿತವಾಗಿ ಕೂಡ ಕೇಳಿರ್ತೀರಾ. ಏರಿಯನ್ ಅನ್ನೋರು ನಿಮ್ಗಿನ್ನೂ ಸ್ಪಷ್ಟವಾಗಿ ಅರ್ಥವಾಗ ರೀತಿಯಲ್ಲಿ ಹೇಳ್ಬೇಕಾದ್ರೆ ನೋಡಿ, ಈಗ ಮೊದಲೇ ನಾವು ನೋಡಿದ್ವಲ್ಲ ಕೌನ್ಸಿಲ್, ಕೌನ್ಸಿಲ್ ಮತ್ತೆ ಕ್ರೀಡ್ ನ ಮಾಡ್ತಾರಲ್ವಾ, ಈ ಏರಿಯನ್ ಅನ್ನೋರು ಒಂದು ಪಂಗಡ, ಅಂದ್ರೆ ಒಂದು ಪಂಗಡ ಅಂತ ಹೇಳಕ್ಕಿಂತ ಒಂದು ಕ್ರೈಸ್ತರು, ಅವರ ಒಂದು ಬೋಧನೆಗಳು ಬೇರೆ ರೀತಿ ಇತ್ತು, ಅದನ್ನ ಕೆಲವರು ಫಾಲೋ ಮಾಡ್ತಾರೆ. ಈ ಏರಿಯನ್ ಅನ್ನೋರು ನಮ್ಮ ಸತ್ಯವೇದದಲ್ಲಿ ಎಲ್ಲಿ ಬರ್ತಾರೆ ಅಂದ್ರೆ, ನೀವು 7 ಸಭೆಗಳ ಕಾಲದಲ್ಲಿ ನೋಡ್ಬೇಕಾದ್ರೆ 2ನೇ ಸಭೆಯ 3ನೇ ಸಭೆಯ ದೂತನು ಯಾರು ಅಂತ ಚೆಕ್ ಮಾಡ್ಬೇಕಾದ್ರೆ ಯಾರು ಬರ್ತಾರೆ ಗೊತ್ತಿದ್ಯಾ? 3ನೇ ಸಭೆಯ ದೂತನು ಯಾರು ಬರ್ತಾರೆ? 3ನೇ ಸಭೆಯ ದೂತನು ಗೊತ್ತಾ? ನಮ್ಮ 1ನೇ ಸಭೆಯ ದೂತನು ಯಾರಂತ ಕರಿತೀವಿ? 1ನೇ ಸಭೆಯ ಏರಿಯಸ್ ದೂತನು ಏರಿಯಸ್ ಏರಿಯಸ್ ಅಲ್ವಾ. ಏರಿಯಸ್ ಯಾರಪ್ಪ ಅಂದ್ರೆ, ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಟ್ರಿನಿಟಿ, ತ್ರಯೇಕತ್ವ ಕಾನ್ಸೆಪ್ಟ್ ನಡೆಯುತ್ತೆ. ತ್ರಯೇಕತ್ವದಲ್ಲಿ ತಂದೆ, ಮಗ ಮತ್ತೆ ಪವಿತ್ರ ಆತ್ಮ ಅನ್ನುವಂತ ವಿಷಯಗಳೇನ್ ಮಾಡ್ತಾರೆ ಅಂದ್ರೆ ಸಭೆಯಲ್ಲಿ ಚರ್ಚೆಗೊಳಪಡಿಸ್ತಾರೆ. ಅದು ಈ ಚರ್ಚೆಗೆ ಅಂದ್ರೆ ಏನಪ್ಪಾ ಅಂದ್ರೆ ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ನೋಡಿ, ದೇವರು ತಂದೆ ಮಗ ಪವಿತ್ರ ಆತ್ಮ ಅಂತ 3 ಜನ ಇದಾರೆ ಅಂತ ಕೆಲವರು ವಾದ ಮಾಡ್ತಾರೆ. ಇನ್ ಕೆಲವರು ಏನ್ ಮಾಡ್ತಾರೆ, ಇಲ್ಲ ನೋಡ್ರಿ ಬೈಬಲ್ ಅಲ್ಲಿ ಕ್ಲಿಯರ್ ಆಗಿದೆ ಅಂತ ವಾದ ಮಾಡ್ತಾರೆ. ಬೈಬಲ್ ಏನೇಳ್ತೋ ಅದನ್ನ ಬೇಕಾಗಿಲ್ಲ, ಎಲ್ಲರೂ ತಗೊಳ್ಳೋಣ, ಎಲ್ಲರೂ ಬಂದು ಕುತ್ಕೊಳ್ಳೋಣ, ಡಿಸೈಡ್ ಮಾಡೋಣ ಅಂತ ಏನ್ ಮಾಡ್ತಾರೆ. ಅಲ್ಲಿ ಡಿಸೈಡ್ ಮಾಡ್ಬೇಕಾದ್ರೆ ಏರಿಯಸ್, ಏರಿಯನ್ ಒಂದು ಏರಿಯಸ್ ಒಂದು ತತ್ವ ಇದೆಯಲ್ಲ, ಅದು ಸತ್ಯವೇದಕ್ಕೆ ನಾವು ಇವತ್ತೇನ್ ಟ್ರಿನಿಟಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀವಿ. ತಂದೆಯ ದೇವರು ಒಬ್ಬರೇ, ಮಗನದು ಆತನ ಏಕೈಕ ಪುತ್ರನಾಗಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು, ಮತ್ತೆ ಪವಿತ್ರ ಆತ್ಮ ಆತನ ಶಕ್ತಿ ಆಗಿದ್ದಾನೆ ಅಂತ ರೀತಿಯಲ್ಲಿ ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ವೋ ಅದನ್ನ ಈ ಏರಿಯಸ್ ಅನ್ನೋರು ಫಾಲೋ ಮಾಡ್ತಾರೆ. ಅದರಿಂದ ಏನ್ ಮಾಡ್ತಿದ್ರು ಅಂದ್ರೆ ಕೆಲವೊಬ್ರು ಬಿಷಪ್ ಏನ್ ಮಾಡ್ತಿದ್ರು ಅಂದ್ರೆ ಇವರ ಒಂದು ಇದಕ್ಕೆ ಒಳಪಟ್ಟಿದ್ರಿಂದ ಅನೇಕ ಜನರು ಆ ಒಂದು ಬಿಷಪ್ ಅನ್ನ ಏನ್ ಮಾಡ್ಲಿಲ್ಲ, ಅಂಗೀಕರಿಸ್ತಿದ್ರು ಒಳ್ಳೆ ಬೋಧನೆ ಇಲ್ಲವರನ್ನ ಅಂಗೀಕರಿಸ್ತಾರೆ. ಆದ್ರೆ ಏನಾಯ್ತು ಅಂದ್ರೆ ಮುಖ್ಯವಾಗಿ ಈ ಒಂದು ರಾಜ್ಯ, ಈ ಅಧಿಕಾರ ಪೋಪ್ಗೆ ಬರುವಂತ ಒಂದು ವಿಷಯ ಯಾವಾಗ ನಡೀತು ಅಂತ ಹೇಳ್ಬೇಕಾದ್ರೆ, ಈ ಆಸ್ಟ್ರೋಗೋತ್ ಅನ್ನುವಂತ ರಾಜ್ಯಗಳು ಅದೇನಾಗುತ್ತೆ ಅಂದ್ರೆ ಕ್ರಮೇಣ ಅದರ ಒಂದು ಪ್ರಾಬಲ್ಯತೆಯನ್ನ ಕಳ್ಕೊಳ್ಳುತ್ತೆ. ನೋಡಿ, ಆಸ್ಟ್ರೋಗೋತ್ ಮೊನಾರ್ಚಿ ಅಂತ ಒಂದು ರಾಜಪ್ರಭುತ್ವ ಇರುತ್ತೆ, ಒಂದು ಗೌರ್ಮೆಂಟ್ ಇರುತ್ತೆ ಅಲ್ಲಿ, ಅದರ ಒಂದು ಪ್ರಭುತ್ವ ಏನಾಗುತ್ತೆ ಕ್ರಮೇಣ ಕಳ್ಕೊಳ್ತಾ ಕಳ್ಕೊಳ್ತಾ ಏನಾಗುತ್ತೆ ಅಂದ್ರೆ ಈ ಅಧಿಕಾರ ಎಲ್ಲ ಯಾರಿಗೆ ಬರುತ್ತೆ ಅಂದ್ರೆ ಪೋಪ್ಗೆ ಬರುತ್ತೆ ಅಲ್ವಾ. ಪೋಪ್ಗೆ ಏನಾಗುತ್ತೆ ಅಂದ್ರೆ ಇದನ್ನ ಏನ್ ಮಾಡ್ತಾರೆ, ಕೊಟ್ಬಿಡ್ತಾರೆ. ಇದು ಯಾವಾಗ ನಡೀತಂದ್ರೆ ಅಂದ್ರೆ ಕ್ರಿಸ್ತ ಶಕ 539. ಸೊ ನಮ್ಗೆ ಗೊತ್ತೇ ಇದಿಲ್ಲ ಕ್ರಿಸ್ತ ಶಕ 539 ಏನ್ ನಡೀತ ಅಂದ್ಬಿಟ್ಟು. ಕ್ರಿಸ್ತ ಶಕ 539 ನಾವು ಏನನ್ನ ತೆಗಿತೀವಿ ನೋಡಿ, ಈಗ ಆಸ್ಟ್ರಗೋತ್ ಅನ್ನುವಂತ ಒಂದು ರಾಜ್ಯ ಮತ್ತೆ ಇನ್ನೂ 2 ರಾಜ್ಯಗಳು, ಇನ್ನೂ 2 ಕೊಂಬುಗಳು ಏನಾಗುತ್ತೆ ಅಲ್ಲಿ ಬೀಳೋದನ್ನ ಮೃಗಗಳದಲ್ಲಿ ಏನೋ ನೋಡ್ತೀವಿ. ಮೃಗದ ಒಂದು ದಾನಿಯಲ್ಲಿ 7ನೇ ಅಧ್ಯಾಯದಲ್ಲಿ ಬರುವಂತ ಮೃಗದಲ್ಲಿ ಆ ವಿಷಯದಲ್ಲಿ ಪ್ರವಾದನೆಯ ಒಂದು ವಿಷಯದಲ್ಲಿ ನೋಡ್ತೀವಿ. ಇದೇ ಹಂತವನ್ನ ಎಲ್ಲಿ ನೋಡ್ತೀವಿ ಅಂದ್ರೆ ಇಲ್ಲಿ ಚರಿತ್ರೆ ನಡೆಯುವಂತ ಘಟನೆಯನ್ನ ನೋಡ್ತೀವಿ. ಅದನ್ನೇ ಕ್ರಿಸ್ತ ಶಕ 534ರಲ್ಲಿ ಬೆರಿಲಿಯಸ್ ಎಂಬಾತನು ಮತ್ತು ತನ್ನ
ಸೈನ್ಯವನ್ನು ಇಟಲಿಗೆ ಕಳಿಸಿದನು ಮತ್ತು ಪೋಪನ ಚಕ್ರವರ್ತಿಯಿಂದ ಮಾನ್ಯ ಮಾಡಲ್ಪಟ್ಟ 6 ವರ್ಷದ ನಂತರ ಅಸ್ಟ್ರೋಗೋತ್ ಅಧಿಕಾರವನ್ನು ಪರಾವಗೊಳಿಸಲಾಯಿತು ಮತ್ತು ಅವರ ಅರಸ ವಿನಿಟಿಚೆಸ್ ಮತ್ತು ಆತನ ಸೈನ್ಯದ ಸಾರ್ವನ ಲೂಟಿಯ ರಾಶಿಯಲ್ಲಿ ಜಸ್ಟಿನಿಯನ ಪಾದಗಳ ಬಳಿಗೆ ಕೊಂಡೊಯ್ಯಲಾಯಿತು. ನೋಡಿ ಈಗ ಜಸ್ಟಿನಿಯನ್ ಏನ್ ಮಾಡ್ತಾರೆ ಅಂದ್ರೆ ಕ್ರಮೇಣ ಈ ಒಂದು ಪೋಪ್ ಸಿಸ್ಟಮ್ ನ ಸ್ಥಾಪನೆಗೆ ಮೂಲ ಒಂದು ಕಾರಣನಾಗಿದ್ದಾನೆ. ಯಾವಾಗ ಅಧಿಕಾರ ಇವನ್ ಬರುತ್ತೋ ಅಂತ ನೋಡ್ಬೇಕಾದ್ರೆ ಯಾವಾಗ ಈ ಒಂದು ಪೋಪ್ ಸಿಸ್ಟಮ್ ನ ಒಂದು ಪ್ರಾಬಲ್ಯತೆ ಹೆಚ್ಚಾಗುತ್ತೋ 539ರಲ್ಲಿ ಇವರಿಗೆ ಅಧಿಕಾರ ಮತ್ತೆ ಧರ್ಮ ಎರಡು ಕೂಡ ಇವ್ರ ಕೈಯಲ್ಲಿ ಬರುತ್ತೆ. ಇದೇ ಒಂದು ವಾಕ್ಯವನ್ನ ಎಲ್ಲಿ ಹೇಳ್ತಾ ಇದ್ರೆ ಅಂದ್ರೆ ಮತ್ತೇನೋ ಸುವಾರ್ತೆ 24:15, ಮಾರ್ಕ್ 13 ವಾಕ್ಯಗಳಲ್ಲಿ ಮಾತಾಡ್ತಾರೆ. ಮತ್ತೇನೋ ಸುವಾರ್ತೆ 24:15 ಯಾವ ವಾಕ್ಯವನ್ನ ಹೇಳ್ತಾ ಇದೆ ಯೇಸು ಮಾತಾಡ್ಬೇಕಾದ್ರೆ ಹಾಳು ಮಾಡುವಂತ ಅಸಹ್ಯ ವಸ್ತು ಅನ್ನುವಂಥ ವಿಷಯವನ್ನ ಮಾತಾಡ್ತಾರೆ. ಮತ್ತೇನೋ ಸುವಾರ್ತೆ 24:15 ವಾಕ್ಯವನ್ನು ಓದೋಣ. ಹದಿನೈದು. ಆದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹಾಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳಿದುಕೊಳ್ಳಲಿ. ಅಲ್ವಾ, ಹಾಳು ಮಾಡುವಂತ ಅಸಹ್ಯ ವಸ್ತು ಇದನ್ನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದನ್ನು ನೀವು ನೋಡ್ಬೇಕಾದ್ರೆ ಯೇಸು ಕೃಷ್ಣ ಹೇಳಿದಂತ ಈ ಪ್ರವಾದ ಅಂದ್ರೆ ನಾವು ತಿಳ್ಕೊಂಡಿದ್ದ ಪ್ರಕಾರ ಈ ಪೋಪಲ್ ಸಿಸ್ಟಮ್ ತುಂಬಾ ದೊಡ್ಡದಾಗಿ ತುಂಬಾ ಒಂದು ತಕ್ಷಣ ಒಂದು ರಾಜ್ಯವನ್ನ ಗೆದ್ದು ಸ್ಥಾಪನೆ ಆಗಿಲ್ಲ, ಸ್ಲೋಲಿ. ಅದಕ್ಕೆ ಅಲ್ಲಿ ಏನಾಗುತ್ತೆ ಅಂದ್ರೆ ಚಿಕ್ಕ ಕೊಂಬು ಅಂತ ಮೆನ್ಷನ್ ಮಾಡಿ. ಚಿಕ್ಕ ಕೊಂಬು ಅಂದ್ರೆ ಏನೋ, ಕೊಂಬು ಮೊದಲು ಚಿಕ್ಕದಾಗಿ ಇತ್ತು, ಆದ್ರೆ ಕ್ರಮೇಣ ಏನಾಯ್ತು ಅದು ಬೆಳೀತಾ ಬೆಳೀತಾ ಅದಕ್ಕೇನಾಯ್ತು, ಬಡಾಯಿ ಕೊಚ್ಕೊಳ್ಳುವಂತ ಬಾಯಿ ಕಣ್ಣುಗಳೇನಾಯ್ತು ಇದೆಲ್ಲ ಅದಕ್ಕೆ. ಇದನ್ನೇ ದಾನಿಯೇಲ 7:8 ಮತ್ತು 11 ವಾಕ್ಯದಲ್ಲಿ ಆ ಮೃಗದ ಕುರಿತಾಗಿ ನಾವು ಓದ್ತೀವಿ. ಅಂದ್ರೆ ಇಲ್ಲಿ ನಾವ್ ಏನಪ್ಪ ನೋಡ್ತೀವಿ ಅಂದ್ರೆ ಈ ಆಂಟಿ ಕ್ರೈಸ್ಟ್ನ ಸರಿಯಾದ ಸಮಯ ಎಲ್ಲಿಂದ ಶುರುವಾಗುತ್ತೆ, ಕ್ರಿಸ್ತ ಶಕ 539ರಿಂದ ಶುರುವಾಗುತ್ತೆ. ಅಧಿಕಾರ ಅವ್ರ ಕೈಯಲ್ಲಿ ಬಂದಿರುತ್ತೆ, ಜೊತೆಗೆ ಏನಾಗುತ್ತೆ ಅಂದ್ರೆ ದೇವರಿಗೆ ವಿರುದ್ಧವಾಗಿ ಮಾತುಗಳನ್ನ ಮಾತಾಡುವಂತ ಒಂದು ಕೆಲಸಗಳನ್ನ ಕೂಡ ಏನ್ ಮಾಡ್ತಾರೆ ಮಾಡ್ತಾರೆ. ಹಾಗಾಗಿ ಈ ಒಂದು ರೋಮ್ ರಾಜ್ಯವನ್ನ ದಾನಿಯೇಲ 7:10 ಆ ಒಂದು ಅಸಹ್ಯವಾದಂತ 4ನೇ ಮೃಗಕ್ಕೆ ಕಂಪೇರ್ ಮಾಡಿ ಮಾತಾಡಿದ್ದಾರೆ. ಆ 4ನೇ ಮೃಗ ಅಂತ ನೋಡ್ಬೇಕಾದ್ರೆ ಅದು ರೋಮ್ ರಾಜ್ಯ. ಅದ್ರಲ್ಲಿ ಇದ್ದಂತ ಒಂದು 3 ಕೊಂಬುಗಳ ಒಂದು ಸ್ಥಾನದಲ್ಲಿ ಚಿಕ್ಕ ಕೊಂಬು ಏನಾಗುತ್ತೆ ಹುಟ್ಟುತ್ತೆ ಅಲ್ವಾ. ಅಂದ್ರೆ ಕೊಂಬು ಅಂದಾಗ ಅದು ಅಧಿಕಾರವನ್ನು ಸೂಚಿಸುತ್ತೆ, ಕೊಂಬು ಅಂದಾಗ ಯಾವಾಗಲೂ ಅಧಿಕಾರವನ್ನು ಸೂಚಿಸುತ್ತೆ, ಅಂದ್ರೆ ರಾಜ್ಯವನ್ನು ಸೂಚಿಸುತ್ತೆ, ಗೌರ್ಮೆಂಟ್ ಅನ್ನ ಸೂಚಿಸುತ್ತೆ. ಆದ್ರೆ ಇಲ್ಲಿ ಗೌರ್ಮೆಂಟ್ಗೂ ಧರ್ಮಕ್ಕೂ ಸಂಬಂಧನೇ ಇಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಇಲ್ಲೇ ಪೋಪ್ ಸಿಸ್ಟಮ್ ಬೆಳೆಯುತ್ತೆ, ಅಧಿಕಾರದಲ್ಲಿ ಒಂದು ಅಧಿಕಾರವನ್ನ ಪಡ್ಕೊಂಡು ಏನಾಗುತ್ತೆ ಬೆಳೆಯುತ್ತೆ. ಹೀಗೆ ಈ ಒಂದು ವಿಷಯವನ್ನ ನಾವು ನೋಡ್ಬೇಕಾದ್ರೆ ಆ ಒಂದು ಅದರ ಶಕ್ತಿ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಅದರ ಕಣ್ಣುಗಳು ಮತ್ತು ಬಾಯಿ ಮತ್ತು ಸೊಕ್ಕಿನ ಮಾತುಗಳನ್ನು ಆಡುತ್ತಾ ಬೆಲೆಯ ತೊಡಗಿದ ಮತ್ತು ಇತರ ಕೊಂಬುಗಳ ಮೇಲೆ ಶ್ರೇಷ್ಠತ್ವ ಉಳ್ಳದಾಗಿತ್ತು ಮತ್ತು ಹಾಗೆ ಮಾಡಲು ತನಗೆ ದೈವಿಕ ಹಕ್ಕು ಇದೆ ಎಂದು ಹೇಳಿಕೊಳ್ಳುತ್ತಿತ್ತು ಅಂತ ವಿಷಯವನ್ನು ನೋಡಿ. ಮುಖ್ಯವಾಗಿ ಪೋಪ್ ಸಿಸ್ಟಮ್ ನಾನು ತಗೊಂಡಾಗ ಜನರಿಗೆ ಗೊತ್ತಿಲ್ಲದೆ ಇರುವಂತ ವಿಷಯವನ್ನ ಹೇಳಿದಾಗ ಜನ ಎದುರ್ಕೊಳ್ತಾರೆ. ನೋಡ್ರಿ ಈಗಲೂ ಕೂಡ ದೆವ್ವ ಪಿಶಾಚಿ ಅಂದಾಗ ಅದ ಜನ ಎದುರ್ಕೊಳ್ತಾರೆ, ಯಾಕಂದ್ರೆ ಅದಕ್ಕೆ ನೋಡಿಲ್ಲ ಯಾರು ಕೂಡ ಗೊತ್ತಿಲ್ಲ. ಹಾಗೆ ಧಾರ್ಮಿಕ ವಿಷಯ ಅಂತ ಬಂದಾಗ ಕೆಲವೊಂದು ವಿಷಯವನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಕೆಲವೊಂದು ಬೋಧನೆಗಳನ್ನ ಬದಲಾವಣೆ ಮಾಡ್ಕೊಂಡು ಅಂದ್ರೆ ತನಗಿರುವಂತ ಶಕ್ತಿ ಎಷ್ಟು ಮಟ್ಟಿಗೆ ಇದೆ, ತಾನು ಏನೆಲ್ಲ ಮಾಡಬಹುದು, ನನಗೆ ಅಧಿಕಾರ ಕೂಡ ಇದೆ, ನಾನು ಎನಿಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋಂತ ಹಲವಾರು ಬಡಾಯಿ ಕೊಚ್ಚಿಕೊಳ್ಳುವಂತ ಮಾತು ಮತ್ತೆ ಹೆಮ್ಮೆಯ ಕಣ್ಣು ಅಲ್ವಾ. ಕಣ್ಣು ಒಂದ್ ರೀತಿಯಲ್ಲಿ ಏನಂತ ಹೇಳುತ್ತೆ ಅಂದ್ರೆ ಜ್ಞಾನವನ್ನ ಸೂಚಿಸುತ್ತೆ. ಅದೇ ರೀತಿಯಾಗಿ ಅಧಿಕಾರವನ್ನ ಯಾವ ರೀತಿ ತಗೊಂಡ್ರೆ ಧರ್ಮದಿಂದ ಧರ್ಮ ಮತ್ತು ಅಧಿಕಾರವನ್ನು ಎರಡು ಕೂಡ ನಾನು ಹೇಗೆ ನಿಭಾಯಿಸ್ಬೋದು ಅನ್ನೋ ಒಂದು ನಾಲೆಜ್ ಯಾರಿಗಿತ್ತು ಅಂದ್ರೆ ಈ ಪೋಪ್ ಸಿಸ್ಟಮ್ಗೆ ಇತ್ತು. ಇದು ಬಿಗಿನಿಂಗ್ ಸ್ಟೇಜ್ ಬಗ್ಗೆ ಇಲ್ಲೇ ಮಾತಾಡ್ತಾರೆ. ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ, ಕಂಟಿನ್ಯೂ ಮಾಡಿ. ಪ್ರವಾದಿಯು ಈ ವಿಚಿತ್ರವಾದ ಕೊಂಬಿಗೆ ಅಥವಾ ಅಧಿಕಾರಕ್ಕೆ ಆಸ್ಪದ ಅಥವಾ ದಾರಿ ಮಾಡಿಕೊಡಲು ಈ 3 ಕೊಂಬಗಳು ಬುಡ ಸಮೇತ ಕೀಳಲ್ಪಡುತ್ತವೆ ಎಂದಿದ್ದಾನೆ. ಅದರಂತೆ ನಾವು ಕಾಣುತ್ತೇವೆ, ಕಾನ್ಸ್ಟಂಟೈನನು ಕಾನ್ಸ್ಟಾಂಟಿನೋಪಲ್ ಅನ್ನು ಕಟ್ಟಿದನು ಮತ್ತು ಆತನ ರಾಜಧಾನಿಯನ್ನು ಆ ಸ್ಥಳಕ್ಕೆ ತೆಗೆದುಕೊಂಡು ಹೋದನು. ಇದು ಕೈಸರ್ನ ಸ್ಥಾನದಲ್ಲಿ ಪೋಪನ ಅಧಿಕಾರಕ್ಕೆ ಅನುಕೂಲಕರವಾದರೂ ಚಕ್ರಾಧಿಪತ್ಯಕ್ಕೆ ಅನಾನುಕೂಲಕರವಾಗಿತ್ತು. ಕೂಡಲೇ ಅವರು ರಾಜ್ಯವನ್ನು ವಿಭಾಗ ಮಾಡುವ ಯುಕ್ತತೆಯನ್ನು ಕಂಡುಕೊಂಡರು. ಅಂದಿನಿಂದ ಇಟಲಿಯು ಪಾಶ್ಚಿಮಾತ್ಯ ರಾಜ್ಯವೆಂದು ಪ್ರಸಿದ್ಧವಾಯಿತು. ಅದರ ಅಧಿಕಾರ ಸ್ಥಾನ ಅಥವಾ ರಾಜಧಾನಿಯು ರೆವೆನ್ನಾದಲ್ಲಿ ಆಯಿತು. ಇದು ಕೊಂಬುಗಳಲ್ಲಿ ಒಂದಾಗಿತ್ತು. ಅದು ಕ್ರಿಸ್ತಶಕ 476ರಲ್ಲಿ ಹೆರೋಲಿ ಎಂಬುವನ ಕೈಯಿಂದ ಪತನಗೊಂಡಿತು.
ಇದು ಇನ್ನೊಂದು ಕೊಂಬಾಗಿದ್ದು ಅದರ ವಿನಾಶದ ಮೇಲೆ ಸ್ಥಾಪಿತವಾಯಿತು. ನಂತರದಲ್ಲಿ ಅಸ್ಟ್ರೋಗೋಥಿಕ್ ರಾಜ್ಯವು ಬಂದಿತು. ಇದು ಮತ್ತೊಂದು ಕೊಂಬಾಗಿದ್ದು ಹೆರೋಲಿಯನ್ನು ಸೋಲಿಸಿತು ಮತ್ತು ತನ್ನನ್ನು ಕ್ರಿಸ್ತ ಶಕ 489ರಲ್ಲಿ ಇಟಲಿಯನ್ನು ಆಳುವುದಕ್ಕಾಗಿ ಸ್ಥಾಪಿತಗೊಳಿಸಿತು. ನಾವೀಗ ತಾನೇ ನೋಡಿದಂತೆ ಈ ಕೊಂಬಿನ ಓಪನ ಕೊಂಬಿಗೆ ದಾರಿ ಮಾಡಿಕೊಡಲು ಕಿತ್ತು ಹಾಕಲ್ಪಡುವ ಮೂರನೆಯದು ಅಧಿಕಾರಾವಸ್ಥೆಯಲ್ಲಿ ಜಸ್ಟೀನಿಯನನು ಪೋಪನ ಶ್ರೇಷ್ಠತೆಯನ್ನು ಅಂಗೀಕರಿಸಿದನು. ಆತನ ಅಪ್ಪಣೆಯ ಪ್ರಕಾರವಾಗಿ ಆತನ ಸೇನಾಧಿಕಾರಿ ಮತ್ತು ಸೈನ್ಯದಿಂದಲೇ ಅದು ಕಿತ್ತು ಹಾಕಲ್ಪಟ್ಟಿತು. ಅದರ ಕಿರುಳಣವು ಪೋಪನ ಅಧಿಕಾರವು ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರಿಗಳ ವಿಚಿತ್ರವಾದ ಬೆದರಿಕೆಯಾಗಿ ಅದರ ಇತರೆ ಸಂಗಡಿಗರಿಗಿಂತ ವಿಚಿತ್ರವಾದ ಕೊಂಬಾಗಿ ಮುಂದುವರಿಯುವುದು ಅಗತ್ಯವಾಗಿತ್ತೆಂದು ನಾವು ಕಂಡಿದ್ದೇವೆ. ನಿಜವಾಗಿಯೂ ಈ ಮೂರು ಕೊಂಬುಗಳ ಅಥವಾ ಅಧಿಕಾರಗಳ ಪತನಕ್ಕೆ ಪೋಪನ ಅಧಿಕಾರವು ರಹಸ್ಯವಾಗಿ ಕಾರಣವಾಗಿತ್ತು ಎಂಬುದು ಅಸಂಭವವಲ್ಲ. ಈ ರೀತಿಯಾಗಿ ಇದು ತನ್ನ ಉನ್ನತಿಗೆ ಹಾದಿಯನ್ನು ನಿರೀಕ್ಷಿಸಿತ್ತು. ಇದು ಅಂತಿಮವಾಗಿ ಫಲಿಸಿತು. ಓಕೆ, ಕ್ರಿಸ್ತನ ಲಿಪಿ ಇತಿಹಾಸವೇ ನಾವು ನೋಡಿದ ಪ್ರಕಾರವಾಗಿ ಆ ಒಂದು ಕೊಂಬು, ಆ ಮೂರು ಕೊಂಬುಗಳನ್ನು ನೋಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತೀವಿ ಅದು 539ರಲ್ಲಿ ಏನಾಯ್ತು ಅಂದ್ರೆ, ಆ ಒಂದು ರೋಮನ ಒಂದು ಸಾಮ್ರಾಜ್ಯ ಅಂದ್ರೆ ಪೋಪನ ಒಂದು ಸಾಮ್ರಾಜ್ಯದ ಸ್ಥಾಪನೆಗೆ ಈ ಮೂರು ರಾಜ್ಯಗಳು ಹೆರುಳಿ, ಆಸ್ಟ್ರಗತ್ ಅನ್ನುವಂತ ಈ ರಾಜ್ಯಗಳೆಲ್ಲ ಬೀಳೋದೇ ಮುಖ್ಯವಾದ ಒಂದು ಕಾರಣವಾಗಿತ್ತು ಅನ್ನೋ ವಿಷಯ ನಾವು ನೋಡ್ತೀವಿ ಅಲ್ವಾ. ಯಾವಾಗ ಈ ರಾಜ್ಯಭಾರ ಬಿದ್ದು ಆ ಸ್ಥಳದಲ್ಲಿ ಬೇರೆ ಅಧಿಕಾರಗಳು ಬರದೆ ಪೋಪನ ಅಧಿಕಾರವೇ ಅಲ್ಲಿ ಬಂತು. ಈ ಪೋಪ್ ಏನಾಗುತ್ತೆ ಅಂದ್ರೆ, ಈ ಜಸ್ಟಿನಿಯನ್ ಅನ್ನುವಂತ ರಾಜ ಏನ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಆಗಿದ್ದ. ಯಾಕಂದ್ರೆ ಈ ಜಸ್ಟಿನಿಯನ್ ರಾಜನ ಏನ್ ಮಾಡಿದ್ದ ಅಂದ್ರೆ, ಪೋಪ್ ಮಾತುಗಳಿಂದಲೇ ಅವತ್ತನ್ನ ಮರಳು ಬರ್ಸಿದ್ದ. ಅಂದ್ರೆ ಪೋಪನ ಮಾತಿಗೆ ತುಂಬಾ ಬೆಲೆ ಕೊಡುವಂತ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಡಾಯಿ ಕೊಚ್ಚಿಕೊಳ್ಳುವಂತ ಮಾತೆಲ್ಲ ನಾವು ನೋಡ್ತೀವಲ್ವಾ, ಸಹ ತನ್ನ ಅಧಿಕಾರದ ಬಗ್ಗೆ ಮಾತಾಡಿ ಇಂಥ ವಿಷಯ ಮಾತಾಡ್ಬೇಕಾದ್ರೆ ಇಲ್ಲಿ ಏನಾಗುತ್ತಂದ್ರೆ, ಪೋಪನ ಒಂದು ಶ್ರೇಷ್ಠತೆನ ಒಬ್ಬ ರಾಜನೇ ಮಾತಾಡ್ಬೇಕಾದ್ರೆ, ಒಬ್ಬ ರಾಜನೇ ಹೇಳ್ಬೇಕಾದ್ರೆ ಜನಸಾಮಾನ್ಯರಿಗೆ ಏನಾಗುತ್ತೆ, ಭಯ ಬಂದ್ಬಿಡುತ್ತೆ ಅಲ್ವಾ. ಅವ್ರನ್ನ ತುಂಬಾ ಹೊಗಳ್ಬೇಕಾದ್ರೆ, ಇಲ್ಲ ಅವ್ರಿಗೆ ಏನಾದ್ರೂ ಒಂದು ಅಧಿಕಾರನ ಕೊಟ್ಟು ಅವ್ರನ್ನ ಗೌರವಿಸ್ಬೇಕಾದ್ರೆ ಅವ್ರ ಕೈಯಿಂದ ಇವರು ಪಟ್ಟಾಭಿ ಅಂದ್ರೆ ಕಿರೀಟವನ್ನು ಇಟ್ಕೊಳ್ಳುವಂತ ಸ್ಥಿತಿ, ಅವರು ಪೋಪ್ ಕೆಲವೊಂದು ಅಧಿಕಾರನ ನೇಮಿಸುವಂತ ಒಂದು ಅಧಿಕಾರವನ್ನು ಅವ್ರು ಕೊಟ್ಟಾಗ ನೋಡಿ, ಈಗ ಒಬ್ಬ ಮಿನಿಸ್ಟರ್ನ ಪೋಪೆ ನೇಮಿಸ್ತಾರೆ ಅಂತ ಇಟ್ಕೊಳ್ಳಿ, ಇಲ್ವೇ ಒಬ್ಬ ಗೌರ್ಮೆಂಟ್ ನ ಒಂದು ವಿಷಯವನ್ನ ಪೋಪನ ಒಂದು ಆಜ್ಞೆ ಮೇರೆಗೆ ಅದನ್ನ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ ಜನರಿಗೆ ಭಯ ಬರುತ್ತೆ. ಇಂಥ ವಿಷಯಗಳೆಲ್ಲ ಕ್ರಮೇಣವಾಗಿ ಏನಾಯ್ತು ಅಂದ್ರೆ, ಈ ಪೋಪ್ ಸಿಸ್ಟಮ್ ಅಂದ್ರೆ ಈ ಆಂಟಿ ಕ್ರೈಸ್ಟ್ ಸಿಸ್ಟಮ್ ತಗೊಳ್ತು. ಇವಾಗ ಸಭೆಯಲ್ಲಿ ಇದ್ದಂತ ಬಿಷಪ್ ಅನ್ನವರೇ ಇಲ್ಲಿ ಪೋಪ್ ಅಂತ ಸ್ಥಾನವನ್ನ ಕಳಿಸ್ಕೊಂಡಿರ್ತಾರೆ ಅಲ್ವಾ. ಆ ಒಂದು ದೊಡ್ಡ ಸ್ಥಾನವನ್ನ ಕಳಿಸ್ಕೊಂಡ ಮೇಲೆ ಇವ್ರಿಗೆ ಪೋಪ್ ಅಂದ್ರೆ ನಮ್ಗೆ ಗೊತ್ತಿದೆ, ಪೋಪ್ ಅಂದ್ರೆ ಏನಪ್ಪ ಅಂದ್ರೆ ಪಪ್ಪ ಅಂತ ಹೆಸರು, ಅಂದ್ರೆ ಎಲ್ಲ ಕ್ರೈಸ್ತರಿಗೂ ತಂದೆ ಅನ್ನುವಂಥ ಒಂದು ಸ್ಥಾನ. ಆ ಸ್ಥಾನವನ್ನ ಏನ್ ಮಾಡ್ತಾ ಇಟ್ಕೊಂತಾರೆ, ಅದ್ ಮಾತ್ರವಲ್ಲ ಒಬ್ಬ ಸಾಧಾರಣವಾದಂತ ಒಂದು ಫಾದರ್ಗೆ ಏನ್ ತಾನೇ ಬಲ ಇರುತ್ತೆ ಅವ್ರಿಗೆ, ಅವ್ರು ಏನ್ ಮಾಡಕ್ಕಾಗುತ್ತೆ ಅಲ್ವಾ. ಆದ್ರೆ ಅವ್ರಿಗೆ ಅಧಿಕಾರ ಇದೆ ಅಂತ ಇಟ್ಕೊಳ್ಳಿ, ಸೈನ್ಯವಿದೆ, ಅವ್ರು ಹೇಳಿದ್ರೆ ಆ ಸೈನ್ಯ ಹೋಗಿ ಯುದ್ಧ ಮಾಡುತ್ತೆ ಅಂದ್ರೆ ಜನರಿಗೆ ಭಯ ಬಂದೇ ಬರುತ್ತೆ ಅಲ್ವಾ. ಅದೇ ಇವ್ರಿಗೂ ಬೇಕಾಗಿದ್ದು. ಏನ್ ಬೇಕಾಯ್ತು ಅಂದ್ರೆ, ಒಬ್ಬ ಧರ್ಮದ ರೀತಿಯಲ್ಲಿ ನಾನು ಹೇಳೋದಕ್ಕಿಂತ ಒಂದು ಅಧಿಕಾರದಲ್ಲಿ ನಾನು ಹೇಳಿದಾಗ ಜನ ನನಗೆ ಭಯ ಪಡ್ತಾರೆ, ಮತ್ತೆ ಜನ ನನ್ನ ಮಾತಿಗೆ ಏನ್ ಮಾಡ್ತಾರೆ ಬೆಲೆ ಕೊಡ್ತಾರೆ, ಹಾಗೆ ನನ್ನ ನನ್ನ ಉದ್ದೇಶಗಳನ್ನ ಇಲ್ಲಿ ಏನ್ ಮಾಡ್ಕೊಬಹುದು, ಈಡೇರಿಸ್ಕೊಬಹುದು ಅನ್ನುವಂಥ ವಿಷಯವನ್ನ ಇಲ್ಲಿ ಪೋಪ ಏನ್ ಮಾಡ್ತಾರೆ ಕ್ರಮೇಣ ಮಾಡ್ತಾರೆ. ಹಾಗಾಗಿ ನೋಡ್ಬೇಕಾದ್ರೆ ಆ ಮೂರು ಕೊಂಬುಗಳು ಬಗ್ಗೆ ಏನಾಗುತ್ತೆ ಅಂದ್ರೆ, ಹಿಸ್ಟರಿ ಆಗಿ ಏನ್ ಮಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಅಂದ್ರೆ, ನೋಡಿ ಕೆಲವೊಂದು ಏನ್ ಮಾಡ್ತಾರೆ, ಹಿರುಳಿ ಅನ್ನುವಂತ ಒಂದು ವಿಷಯವನ್ನ ನೋಡ್ತೀವಿ, ವೆಸ್ಟರ್ನ್ ಆಸ್ಟ್ರೋಗೋತ್ ಮತ್ತೆ ಆಸ್ಟ್ರೋಗೋತ್ ಎನ್ನುವಂತ ಎಲ್ಲ ಒಂದು ರಾಜ್ಯಗಳು ಏನಾಯ್ತು ಅಂದ್ರೆ, ಈ ಆಗಿನ ಕಾಲದಲ್ಲಿ ಇದ್ದಂತ ಪೋಪ್ ರೋಮ್ ಗೌರ್ಮೆಂಟ್ ಇಲ್ಲಿಂತ 10 ಒಂದು ಏನಿತ್ತು ಗೌರ್ಮೆಂಟ್ ಅಲ್ಲಿ ರಾಜ್ಯಗಳಲ್ಲಿ, ಆ ಮೂರು ರಾಜ್ಯಗಳು ಏನಾಯ್ತು ಕ್ರಮೇಣ ಕೀಳಲ್ಪಡ್ತು ಅಲ್ವಾ. ಕೀಳಲ್ಪಟ್ಟಿದ್ ಏನಪ್ಪಾ ಅಂದ್ರೆ, ಈ ಪೋಪನ ಒಂದು ಯುದ್ಧದಿಂದ ಕೀಳಲ್ಪಟ್ಟಿಲ್ಲ, ಬದಲಾಗಿ ಈತನ ಆಡಿದಂತ ಮಾತುಗಳು, ಅವ್ರು ಹೇಳಿದಂತ ಮಾತುಗಳಿಗೆ ಅಷ್ಟು ಕೂಡ ಏನಾಯ್ತು ಭಯ ಆಯ್ತು. ಆ ಮಾತನ್ನ ಕೇಳಿದಂತ ರಾಜರು ಏನ್ ಮಾಡ್ತಿದ್ರು, ಇವ್ರಿಗೋಸ್ಕರ ಯುದ್ಧ ಮಾಡಿ ಅದನ್ನ ಗೆದ್ದು ಕೊಡ್ತಾ ಇದ್ರು, ಇದೆಲ್ಲ ನಡೀತಾ ಇತ್ತು. ಯಾವಾಗ ರಾಜರು ಇವ್ರ ಮಾತನ್ನ ಕೇಳುವಂತ ಒಂದು ವಿಷಯಕ್ಕೆ ಬಂದ್ರು, ಆಗ ಸಾಮಾನ್ಯವಾಗಿ ಜನರು ಕೂಡ ಏನಾಯ್ತು ಇವ್ರ ಮೇಲೆ ಭಯ ಬಂತು. ಧರ್ಮ ಮತ್ತೆ ರಾಜಕೀಯ ಎರಡು ಕೂಡ ಯಾರ ಕಂಟ್ರೋಲ್ ಅಲ್ಲಿ ಇದೆ, ಈ ಪೋಪ್ ಕಂಟ್ರೋಲ್ ಅಲ್ಲಿ ಇದೆ ಅನ್ನುವಂತ ಭಯ ಎಲ್ರಿಗೂ ಬಂತು ಅನ್ನೋ ವಿಷಯವನ್ನ ನಾವು ಇಲ್ಲಿ ನೋಡ್ತೀವಿ ಅಲ್ವಾ. ಹಾಗಾಗಿ ಇಲ್ಲಿ ನೋಡುವಂತ ಮೂರು ರಾಜ್ಯಗಳು ಏನಪ್ಪಾ ಅಂದ್ರೆ, ಅಸ್ಟ್ರೋಗೋತ್, ಎಕ್ಸ್ಟ್ರಾಚ್ ಮತ್ತೆ ಹುರುಳಿಯೋನ್ ಅಂತ ಈ ಮೂರು ರಾಜ್ಯಗಳು. ಇದನ್ನ ಕೂಡ ನಾವು ಇದ್ರಲ್ಲಿ ಓದಿದೀವಿ ಅಲ್ವಾ, ನಮ್ಮ ದೇವರ ರಾಜ್ಯ ಅನ್ನುವಂತ ಪಾಠದಲ್ಲಿ ಓದಿದೀವಿ, ನೆನಪಿದೆಯಲ್ಲ ನಿಮ್ಗೆ, ಬರಲಿರುವಂತ 5ನೇ ಲೋಕದ ಅರಸ ಅನ್ನುವಂತ ಸಬ್ ಇದ್ರಲ್ಲಿ
ಈ ಒಂದು ನಾಲ್ಕನೇ ಮೃಗ ಯಾವುದು ಅನ್ನೋ ವಿಷಯವನ್ನು ಕೂಡ ನಾವು ಓದಿದ್ವಿ. ಮತ್ತೆ ಆಂಟಿ ಕ್ರೈಸ್ಟ್ ಅಲ್ಲಿ ಕೂಡ ಏನ್ ಮಾಡಿದ್ವಿ, ಸಬ್ಜೆಕ್ಟ್ ನ ಈ ಒಂದು ಪಾಯಿಂಟ್ ನ ನಾವು ತುಂಬಾ ಸ್ಟಡಿ ಮಾಡಿದ್ವಿ. ಸೊ ಅದನ್ನ ಏನ್ ಮಾಡ್ತಾ ಇದ್ರೆ ಅಲ್ಲಿ ಮುಂದೆ ಏನ್ ನಡೆಯುತ್ತೋ ಅನ್ನೋ ವಿಷಯವನ್ನ ಮಾತಾಡ್ತಾ ಇದ್ರೆ ಹಿಸ್ಟರಿಯಾಗಿ. ಸೊ ಕಂಟಿನ್ಯೂ ಮಾಡೋಣ. ಗೊತ್ತಿರ ಅಸ್ಟ್ರೋಗೋಥ್ಸ್ ಯಾರಾದ್ರೂ ನನ ಒಂದು ಗೊತ್ತಿಲ್ಲ ಓದಿ. ಎಸ್, ಬೇರೆ ಯಾರಾದ್ರೂ ಓದಿ ಓದ್ಲ ಬರುತ್ತೆ. ಓದಿ ಓದಿ ಓದಿ. ಆಸ್ಟ್ರೋಗೋಥ್ ನನ್ನು ಪರಾಭವಗೊಳಿಸಿದರೊಂದಿಗೆ ರೋಮಿನ ಚಕ್ರವರ್ತಿಯು ಕೆಲವು ಸಮಯದವರೆಗೆ ಇಟಲಿಯನ್ನು ಆಳುವವನಾಗಿ ಮಾನ್ಯತೆ ಪಡೆದನು ಮತ್ತು ಎಕ್ಸಾರ್ಚ್ ಎಂಬಾತನು ಅವನನ್ನು ಪ್ರತಿನಿಧಿಸಿದನು. ಆದರೆ ಇವುಗಳಿಗೆ ರಾವೆನ್ನ ರಾಜಧಾನಿಯಾಗಿದ್ದು ರೋಮ್ನಲ್ಲಿ ಅಲ್ಲ. ಅವರು ಪೋಪನ ಅಧಿಕಾರವನ್ನು ತೋರಿಸಿದ ರೀತಿಯಲ್ಲಿ ಅಂಗೀಕಾರ ಮಾಡಲು ಬಂದಿರುವುದರಿಂದ ಅದು ಕ್ರಿಸ್ತಶಕ 539 ಪೋಪನ ಅಧಿಕಾರವು ರೋಮ್ ನಗರದಲ್ಲಿ ಪರಮಾಧಿಕಾರವಾಗಿ ಮುಂದುವರೆಯಿತು. ಆ ದಿನಾಂಕದಿಂದ ಅದು ರಚನೆಯಾದಂದಿಂದ ಅದು ವ್ಯವಸ್ಥಿತವಾಗಿ ಬೆಳೆಯತೊಡಗಿತ್ತು ಮತ್ತು ಉಳಿದ ಕೊಂಬುಗಳ ಮಧ್ಯೆ ಅಧಿಕಾರದ ಕೊಂಬಾಗಿ ವೃದ್ಧಿ ಹೊಂದಿ ಹಿಂದಿನ ರೋಮಿನ ಸಂಘಟಿತ ಅಧಿಕಾರವನ್ನು ಪ್ರತಿನಿಧಿಸಿತು. ಹೆಚ್ಚಾಗಿ ತೊಂದರೆಗೀಡಾದ ಇಟಲಿಯ ಪರಿಸ್ಥಿತಿ ಮುಖ್ಯವಾಗಿ ರೋಮಿನ ಪರಿಸ್ಥಿತಿಯು ಈ ಅವಧಿಯಲ್ಲಿ ತೊಂದರೆಗೆ ಈಡಾಗುವ ಕಾರಣವು ಉತ್ತರದಿಂದ ಬಂದ ಆಕ್ರಮಣಗಾರರ ಸುಲಿಗೆಗಳಿಗೆ ಮತ್ತು ಆ ಕಾಲದಲ್ಲಿ ಹತ್ತಿರದಲ್ಲಿದ್ದ ಪ್ರಭುಗಳ ಅಧಿಕವಾದ ಕರಗಳಿಗೆ ವಶವಾಯಿತು. ಮತ್ತು ಇದು ಕಾನ್ಸ್ಟೆಂಟಿನೋಪಲ್ ನೋಪಲಿನ ಸಾರ್ವಭೌಮಿಕ ಅಧಿಕಾರಕ್ಕೆ ರಾಜಕೀಯ ನಿಷ್ಠೆಯಲ್ಲಿ ಬಿರುಕನ್ನುಂಟು ಮಾಡಲು ಸಹಾಯ ಮಾಡುವುದಾಯಿತು. ಇದರಿಂದ ಅವರೊಂದಿಗೆ ಸದಾ ಇರುತ್ತಿದ್ದ ಕ್ರೈಸ್ತ ಸಭಾ ಆಡಳಿತಗಾರರು ಅದೇ ಭಾಷೆಯನ್ನು ಮಾತಾಡುವವರು ಮತ್ತು ಅವರ ಅನುಕೂಲತೆಗಳನ್ನು ನಷ್ಟಗಳನ್ನು ಹಂಚಿಕೊಂಡವರು. ಇವರನ್ನು ಜನರು ತಮ್ಮ ಸಲಹೆಗಾರರು ರಕ್ಷಿಸುವವರು ಮತ್ತು ಹಳೆಯ ರೋಮಿನ ಅದರ ಸುತ್ತಮುತ್ತಲಿನ ಆಳ್ವಿಕೆ ಮಾಡುವವರು ಸರಾಗವಾಗಿ ಸ್ವೀಕರಿಸಲ್ಪಟ್ಟರು. ಓಕೆ ಸಾಕು. ಓಕೆ, ಸೊ ತುಂಬಾ ಪಾಯಿಂಟ್ಸ್ ಇದೆ, ತುಂಬಾ ವಿಷಯಗಳಿದೆ. ಓಕೆ, ಅಂದ್ರೆ ನಮ್ಗೆ ತುಂಬಾ ಮುಖ್ಯವಾದಂತ ಪಾಯಿಂಟ್ ಅಲ್ಲಿ ಕೆಲವೊಂದು ಉಟ್ಕೊಂಡು ಹೋಗೋಣ. ಕೆಲವೊಂದು ವಿಷಯಗಳೆಲ್ಲ ನಮ್ಗೆ ಏನಿದೆ ಅಂದ್ರೆ ಅನ್ನೆಸೆಸರಿ, ಅನ್ವಾಂಟೆಡ್ ಆಗಿರುತ್ತೆ. ಅಂದ್ರೆ ಮುಖ್ಯವಾಗಿ ಹೇಳಕ್ ಹೋದ್ರೆ ಯಾವುದು ನಮ್ಮ ಮೈಂಡ್ ಅಲ್ಲಿ ಉಳ್ಕೊಳ್ಳಲ್ಲ. ಆದ್ರೆ ಇಲ್ಲಿ ಏನಪ್ಪಾ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಅಂದ್ರೆ, ಈ ರೋಮಿನ ಒಂದು ರಾಜ್ಯದ ಒಂದು ಬೆಳವಣಿಗೆ, ಅದರ ಬೆಳವಣಿಗೆ ಯಾವ ರೀತಿ ಆಯ್ತು ಅಂತ ನೋಡ್ಬೇಕಾದ್ರೆ, ಹತ್ತು ಕೊಂಬುಗಳಲ್ಲಿ ಆ ಮೂರು ಕೊಂಬ ಏನಾಯ್ತು ಬಿತ್ತು, ಉಳಿದಿರುವಂತ ಏಳು ಕೊಂಬುಗಳಿದೆ, ಬೇರೆ ಬೇರೆ ರಾಜ್ಯಗಳಿದೆ ರೋಮಲ್ಲಿ. ಆದ್ರೆ ಅದ್ರ ಮಧ್ಯದಲ್ಲಿ ಪೋಪ್ ಸಿಸ್ಟಮ್ ಇದೆ. ಹಾಗಂತ ಈಗ ಇರುವಂತ ಅಧಿಕಾರಗಳನ್ನ, ಈಗ ಇರುವಂತ ರಾಜ್ಯಗಳನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ಟು, ಯಾವ ಸಮಯದಲ್ಲಿ ಬೇಕಾದ್ರೆ ಅವ್ರು ನಮ್ಗೆ ಅಪೋಸಿಟ್ ಆಗಿ ಬರ್ಬೋದು ಅಲ್ವಾ? ಯೋಚನೆ ಮಾಡ್ರಿ, ಈಗ ಅಧಿಕಾರವನ್ನ ಪೋಪ್ ತಗೊಂಡಿದ್ದಾರೆ, ಧರ್ಮ ಕೂಡ ಅವ್ರ ಕೈಯಲ್ಲಿದೆ. ಈಗ ಏನಾದ್ರೂ ಒಂದು ಆಯ್ತು, ಪೋಪ್ಗೆ ಏನಾದ್ರೂ ಒಂದು ಗಾಯ ಆಯ್ತು, ಇಲ್ಲ ಏನಾದ್ರು ಯುದ್ಧದಲ್ಲಿ ಸೋತೋದ್ರಂತೆ, ಅವರ ಬೆಲೆ ಕೆಟ್ಟೋಗ್ಬಿಡುತ್ತೆ, ಅವರ ಮಾತಿಗೆ ಯಾರು ಬೆಲೆ ಕೊಡಲ್ಲ. ಹಾಗಾಗಿ ಉಳಿದಿರುವಂತ ರಾಜ್ಯಗಳು ಕೂಡ ತನ್ನ ಕಂಟ್ರೋಲ್ ಅಲ್ಲಿ ಹೇಗಿಟ್ಕೊಳ್ಳೋದು ಅನ್ನಂತ ಪ್ಲಾನ್ ಕೂಡ ಏನ್ ಮಾಡ್ತಾರೆ ಇಲ್ಲಿ ಪೋಪ್, ಆ ಪೋಪ್ ಸಿಸ್ಟಮ್ ಮಾಡುತ್ತೆ. ಯಾವ ರೀತಿ ಮಾಡುತ್ತೆ ಅಂದ್ರೆ, ಎಲ್ಲ ಕೂಡ ತನ್ನ ಮಾತಿನಲ್ಲಿ ಅಲ್ವಾ, ಬಡಾಯಿ ಕೊಚ್ಚಿಕೊಳ್ಳುವಂತ ಮಾತಿದೆಯಲ್ಲ, ಅದ ಬಾಯಿ ಎಷ್ಟು ದೊಡ್ಡದಿತ್ತು ಅಂತ ಆ ಕೊಂಬಲ್ ನೋಡ್ತೀವಿ. ಇದೇ ರೀತಿಯಾದಂತ ಕೆಲವೊಂದು ಕೆಲಸಗಳನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ, ಇಲ್ಲಿ ಅವರು ಮಾಡ್ತಾ ಇದ್ರು. ಯಾವಾಗ 539 ಅವರು ಅಧಿಕಾರಕ್ಕೆ ಬಂದ್ರು, ಕ್ರಮೇಣ 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 ಏನ್ ಮಾಡಿದ್ರು ಅಂದ್ರೆ, ಎಲ್ಲಾ ಒಂದು ರಾಜ್ಯಗಳನ್ನ ತನ್ನ ಹತೋಟಿಯಲ್ಲಿ ಹೇಗೆ ಇಟ್ಕೊಳ್ಳೋದು ಅಂತ ಏನ್ ಮಾಡ್ತಿದ್ರು, ಅವರು ಪ್ಲಾನ್ ಮಾಡ್ತಾ ಇದ್ರು. ಮುಖ್ಯವಾಗಿ ಅವರಿಗೆ ಸಪೋರ್ಟಿವ್ ಆಗಿದ್ದಂತ ವಿಷಯಗಳೇನಪ್ಪಾ ಅಂದ್ರೆ, ಟ್ಯಾಕ್ಸ್, ಅವ್ರು ಬಂದಂತ ಒಂದು ಗೌರ್ಮೆಂಟ್ ಇರ್ಬೋದು, ಸೈನ್ಯ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಇದೆಲ್ಲ ಏನಾಯ್ತು ಅಂದ್ರೆ, ಗೌರ್ಮೆಂಟ್ ನ ಪೋಪ್ ನ ಸಿಸ್ಟಮ್ ಏನಾಯ್ತು ದೊಡ್ಡ ಮಟ್ಟಕ್ಕೆ ಹಿಡ್ಕೊಳ್ಳುವಂತೆ, ಅಂದ್ರೆ ಯಾವುದೇ ರೀತಿಯಲ್ಲಿ ಏನಾಗ್ಬಾರ್ದು, ಅದು ಬೀಳದೇ ರೀತಿಯಲ್ಲಿ ಕಾಪಾಡ್ಕೊಳ್ಳುವಂತ ಒಂದು ಕೆಲಸಗಳಲ್ಲಿ ಮಾಡ್ತಾ ಇತ್ತು. ಅದ್ ಮಾತ್ರವಲ್ಲ, ಈ ಕಾನ್ಸ್ಟಾಂಟಿನೋಪಲ್ ನ ಒಂದು ಗೌರ್ಮೆಂಟ್ ಏನಾಗುತ್ತೆ ಅಂದ್ರೆ, ಕ್ರಮೇಣ ಬೀಳುವಂತ ಹಂತಕ್ಕೆ ಬರುತ್ತೆ. ಅಂದ್ರೆ ಏನರ್ಥ ಇಲ್ಲಿ, ರೋಮ್ ಗೌರ್ಮೆಂಟ್ ಬೀಳ್ತಾ ಇದೆ, ಪೋಪಸಿ ಗೌರ್ಮೆಂಟ್ ಹೇಳ್ತಾ ಇದೆ, ರೋಮ್ ಅಧಿಕಾರ ಅಂತಿದೆಯಲ್ಲ ಅದೇನಾಯ್ತು, ಸ್ಲೋ ಡೌನ್ ಆಗ್ತಿದೆ. ಎಲ್ಲ ಕೂಡ ಯಾರ ಕಂಟ್ರೋಲ್ ಬರ್ತಾ ಇದೆ, ಪೋಪ್ ಕಂಟ್ರೋಲ್ ಅಲ್ಲಿ ಬರ್ತಾ ಇದೆ. ಆ ಸಮಯದಲ್ಲಿ ಏನಾಗ್ತಿದ್ರು ಅಂದ್ರೆ, ತುಂಬಾ ಜನ
ಯಾರ್ ಸಪೋರ್ಟಿವ್ ಇದ್ರು ಅಂದ್ರೆ, ಈ ಒಂದು ಕ್ರೈಸ್ತಲ್ಲಿ ಇದ್ದಂತ ಆಡಳಿತಗಾರರು, ಕ್ರೈಸ್ತಲ್ದಲ್ಲಿ ಆಡಳಿತ ಅಂತಿಲ್ಲ, ಗೌರ್ಮೆಂಟ್ ಇಲ್ಲ, ಬಟ್ ಏನ್ ಮಾಡ್ತಿದ್ರು, ರೂಲ್ ಮಾಡ್ತಾ ಇದ್ರು. ಅವ್ರು ಮಾಡ್ತಿದ್ದಂತ ಸಪೋರ್ಟ್ ಇಂದ, ಅವ್ರು ಮಾಡ್ತಿದ್ದ ಕೇರ್ ಇಂದ ಕ್ರೈಸ್ತರಿಗೆ ತುಂಬಾ ಬೆಲೆ ಬಂತು. ಎಲ್ಲಿ ಅಂದ್ರೆ ಸರ್ಕಾರ ಆಡಳಿತ ವರ್ಗದವರಲ್ಲಿ ಮತ್ತೆ ಜನಸಾಮಾನ್ಯರಲ್ಲಿ ಕೂಡ ಏನಾಯ್ತು, ಅವ್ರಿಗೆ ಯಾವಾಗ ಹೆಸರು ಗೌರ್ಮೆಂಟ್ ಅಲ್ಲಿ ಅಂದ್ರೆ ಅಧಿಕಾರದಲ್ಲಿ ಅವ್ರಿಗೆ ಹೆಸರು ತುಂಬಾ ಜಾಸ್ತಿ ಆಯ್ತು, ಅವಾಗ ಅವನ ಪ್ರಾಬಲ್ಯತೆ ಕೂಡ ಏನಾಯ್ತು, ಎಲ್ಲ ಕಡೆ ಜಾಸ್ತಿ ಆಯ್ತು. ಹಾಗಾಗಿ ಸ್ಲೋಲಿ ಇದೆಲ್ಲ ಏನ್ ವಿಷಯ ಹೇಳ್ತಾ ಇತ್ತು ಅಂದ್ರೆ, ಇಲ್ಲಿರುವಂತ ಪಾಯಿಂಟ್ ನಾವು ತುಂಬಾ ಓದ್ತಾ ಇದ್ದಾಗ ಕೆಲವೊಂದು ನಮ್ಮ ಮೈಂಡ್ ಅಲ್ಲಿ ಕುತ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ. ಸೊ ಇದನ್ನ ಮೇನ್ ಆಗಿ ನಾವು ಅರ್ಥ ಮಾಡ್ಕೊಬೇಕಾಗಿದೆ ಏನಪ್ಪಾ ಅಂದ್ರೆ, ಕ್ರಮೇಣ ಏನಾಯ್ತು ಅಂದ್ರೆ, ಈ ಪೋಪ್ ಸಿಸ್ಟಮ್ ಹೇಗೆ ಬೆಳೀತಾ ಬಂತು, ಹೇಗೆ ತನ್ನ ಅಧಿಕಾರವನ್ನ ಸ್ಥಾಪನೆ ಮಾಡ್ತು ಅನ್ನೋ ವಿಷಯವನ್ನ ಇಲ್ಲೇನ್ ಮಾಡ್ತಾರೆ, ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಸೊ ಮುಂದಿನ ಪಾಯಿಂಟ್ ನ ಕೂಡ ಓದೋಣ, ಕಂಟಿನ್ಯೂ ಮಾಡಿ. ರೋಮಿನ ಬಿಷಪ್ನು ಉಳಿದವರಿಗಿಂತ ಉನ್ನತವೆಂದು ಪರಿಗಣಿಸಬೇಕೆಂದು ರೋಮಿನ ಬಿಷಪರು ಕೇಳಿಕೆಗಳನ್ನು ಅಂಗೀಕರಿಸುವ ಜಸ್ಟಿನಿಯನ್ನ ಉದ್ದೇಶವು ಆತನ ಅಸ್ಟ್ರೋಗೋತ್ಸ್ ಮೇಲೆ ನಡೆಸಲಿದ್ದ ಯುದ್ಧಕ್ಕೆ ಸಹಕಾರ ಗಳಿಸಿ ಇಟಲಿಯನ್ನು ಪೂರ್ವ ರೋಮ್ ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡಿಕೊಳ್ಳುವುದು ಆಗಿತ್ತು ಎಂಬುದು ನಿಸ್ಸಂಶಯ. ಯಾಕೆಂದರೆ ಪೋಪನ ಮತ್ತು ಕ್ರೈಸ್ತ ಸಭೆಯ ಶಿಫಾರಸುಗಳನ್ನು ಯಾವುದೇ ರೀತಿಯಲ್ಲಿ ಆಗಲೂ ಸಹ ಅಲ್ಲಗಳೆಯಲಾಗುತ್ತಿದ್ದಿಲ್ಲ. ಯುದ್ಧದಲ್ಲಿ ಅವರನ್ನು ತನ್ನ ಕಡೆಗೆ ಪಡಕೊಳ್ಳುವುದೆಂದರೆ ಪ್ರಾರಂಭದಲ್ಲಿಯೇ ಅರ್ಧ ಗೆಲುವು ಪಡಕೊಂಡಂತೆಯೇ. ಓಕೆ, ಈಗ ನೋಡಿ ರೋಮಿನ ಒಂದು ಸ್ಥಿತಿ ಅಂತ ನೋಡ್ಬೇಕು ನೋಡಿ. ರೋಮನ್ ಕ್ಯಾಥಲಿಕ್ ಅಂತ ವಿಷಯಗಳು ಬಂದಾಗ ಅದರ ಪ್ರಾಬಲ್ಯತೆನೆ ರೋಮ್ ಅಲ್ವಾ. ರೋಮ್ ರಾಜ್ಯವನ್ನ ಬದಿಗೊತ್ತಿ ತನ್ನ ಒಂದು ಗೌರ್ಮೆಂಟ್ ನ ಅಲ್ಲಿ ಸ್ಥಾಪನೆ ಮಾಡ್ತ ನಾವು ಅದನ್ನೇ ಒಂದು ದಾಣಿಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಒಂದು ವಿಗ್ರಹವನ್ನ ನೋಡ್ತೀವಿ, ನೆಬುಕದ್ನೆಚ್ಚರ್ ನೋಡಿದಂತ ಶಿಲೆಯಲ್ಲಿ ಅದರ ಬಂಗಾರದ ಕಾಲು ಕಾಲು ಏನಾಯ್ತು ಅಂದ್ರೆ ಅದರ 10 ಬೆರಳುಗಳಿತ್ತು ಅಲ್ಲಿ ಅಂತ ವಿಷಯವನ್ನು ನೋಡ್ತೀವಿ ಅಲ್ವಾ. ಏನಪ್ಪಾ ಅಂದ್ರೆ ಈಗ ನೋಡಿ, ಈಗ ಇದ್ರೊಳಗಡೆ ಏನಾಯ್ತು ಅಂದ್ರೆ, ಈ ಇದು ಬೆರಿತಾ ಇದೆ, ಏನು ಜೇಡಿ ಮಣ್ಣು ಬೆರಿತಾ ಇದೆ. ಆ ಮಣ್ಣು ಕಬ್ಬಿಣ ಎರಡು ಏನಾಗುತ್ತೆ, ಮಿಕ್ಸ್ ಆಗಲ್ಲ, ಆದ್ರೂ ಕೂಡ ಏನಾಗುತ್ತೆ, ಮಿಕ್ಸ್ ಆಗ್ತಾ ಇದೆ ಅಂದ್ರೆ ಏನಪ್ಪಾ ಅಂದ್ರೆ, ಅಧಿಕಾರವನ್ನ ಪೋಪಸ್ ಇವರು ಏನ್ ಮಾಡುದು, ಸಂಪೂರ್ಣವಾಗಿ ತಗೊಳಕ್ಕೆ ಪ್ರಯತ್ನ ಪಟ್ಟು ಆ ಅಧಿಕಾರವನ್ನ ಯುದ್ಧದಿಂದ ತಗೊಳ್ತಾ ಇರ್ಲಿಲ್ಲ, ಬದಲಾಗಿ ಬರೀ ಬಾಯಿ ಮಾತ್ರದಿಂದ ತಗೊಳ್ತಾ. ಇನ್ನು ಹೆಚ್ಚಾಗಿ ಹೇಳ್ಬೇಕಾದ್ರೆ, ಯಾವ ರೀತಿಯಲ್ಲಿ ಇವನ್ನ ನಮ್ಮ ಕಂಟ್ರೋಲ್ ಇಟ್ಕೊಂಡ್ರೆ ಮುಂದೆ ನಾವೇನ್ ಮಾಡ್ಬೋದು, ಹೇಗೆ ಅವ್ರನ್ನ ನಮ್ಮ ನಮ್ಮ ಒಂದು ಆಸೆಗಳನ್ನ ಈಡೇರಿಸ್ಬಹುದು ಅನ್ನೋ ವಿಷಯಗಳನ್ನ ಏನ್ ಮಾಡ್ತಿದ್ರು, ತುಂಬಾ ಯೋಚನೆ ಮಾಡ್ತಾ ಇದ್ರು. ಹಾಗಾಗಿ ಕೆಲವೊಂದ್ ಟೈಮ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ರಾಜರು ಯುದ್ಧ ಮಾಡಕ್ ಹೋದಾಗ, ಅವ್ರಿಗೆ ವಿರುದ್ಧವಾದಂತಹ ಶತ್ರುಗಳ ಮೇಲೆ ಯುದ್ಧ ಮಾಡಕ್ ಹೋದಾಗ ಅವ್ರು ಹೇಳುವಂತ ಮಾತುಗಳು ಯಾವ ರೀತಿ ಇತ್ತು ಅಂದ್ರೆ, ನೀವು ಹೋಗ್ರಿ, ನೀವು ಗೆಲ್ತೀರಾ, ದೇವರ ಆಶೀರ್ವಾದ ನಿಮ್ಗಿರುತ್ತೆ, ನಾವ್ ಹೇಳ್ತಾ ಇದೀವಿ ನಿಮ್ಗೆ ಆ ಬಲ ಬರುತ್ತೆ ಅನ್ನೋ ರೀತಿಯಲ್ಲಿ ಅವ್ರನ್ನ ಪ್ರೇರಣೆ ಮಾಡಿ, ಅವ್ರ ಗೆದ್ರು ಕೂಡ ಯಾರ ಮೂಲಕ ಗೆದ್ರು ಅಂತ ಹೆಸರು ಬರ್ತಾ ಇದ್ರು ಅಂದ್ರೆ, ಈ ಪೋಪನ ಮಾತಿಂದ ಅವ್ರಿಗೆ ಎಷ್ಟೊಂದು ಪವರ್ ಇದೆ ಅನ್ನೋ ರೀತಿಗಳನ್ನ ಏನ್ ಮಾಡ್ತಾ ಇದ್ರು ಅಲ್ಲಿ ಹರಡ್ತಾ ಇದ್ರು ಅಲ್ವಾ. ಇನ್ನು ಹೆಚ್ಚಾಗಿ ನೋಡ್ಬೇಕಾದ್ರೆ, ಹಿಸ್ಟರಿಯನ್ನ ನಾವು ತಗೊಂಡು ಸ್ಟಡಿ ಮಾಡ್ಬೇಕಾದ್ರೆ, ಹಿಸ್ಟರಿಯಲ್ಲಿ ಈ ಪೋಪ್ ಸಿಸ್ಟಮ್ ಎಷ್ಟ್ರ ಮಟ್ಟಿಗೆ ಗೌರ್ಮೆಂಟ್ ನ ಕಂಟ್ರೋಲ್ ಮಾಡಿದಾರೆ ಅಂದ್ರೆ, ಕೊನೆಗೆ ಪೋಪ್ ಏನ್ ಹೇಳ್ತಾರೆ ಅದೇ ದೇವ್ರ ವಾಕ್ಯ ಅನ್ನೋ ಅಷ್ಟ್ರ ಮಟ್ಟಿಗೆ ರಾಜರು ಏನ್ ಮಾಡ್ತಾ ಇದ್ರು, ಅವ್ರಿಗೆ ಬೆಲೆ ಕೊಡ್ತಾ ಇದ್ರು. ನೋಡಿ, ಇದೆಲ್ಲ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ಆ ಕಾಲದಲ್ಲಿ ಸತ್ಯವೇದ ವಾಕ್ಯವನ್ನು ಯಾರು ಓದ್ತಾ ಇದ್ರು, ಅದರಿಂದ ಸತ್ಯವೇದ ವಾಕ್ಯದಲ್ಲಿ ಏನಿದೆ ಅಂತ ಯಾರಿಗೂ ಏನು ಗೊತ್ತಾಗ್ತಿರ್ಲಿಲ್ಲ. ಬದಲಾಗಿ ಪೋಪ್ ಏನ್ ಹೇಳ್ತಿದ್ರು ಅದೇ ದೇವ್ರ ವಾಕ್ಯ ಆಗ್ಬಿಟ್ಟಿತ್ತು. ಇನ್ನು ಹೆಚ್ಚಾಗಿ ಸತ್ಯವೇದ ವಾಕ್ಯ ಕ್ಲೋಸ್ ಆಗಿದ್ದರಿಂದ ಪೋಪನ ಮಾತೆ ದೇವ್ರ ವಾಕ್ಯ ಅಂದ್ಕೊಳ್ತಿದ್ರು ಜನ. ಅವ್ರು ಏನ್ ಹೇಳಿದ್ರು ಜನ ನಂಬ್ತಾ ಇದ್ರು. ಇನ್ನೊಂದ್ ಕಡೆ ಅವ್ರು ಏನಾದ್ರು ಭಯ ಹುಟ್ಟಿಸುವಂತ ವಿಷಯ ಹೇಳಿದ್ರೆ, ಒಂದ್ ವೇಳೆ ನೀವು ನಾಶವಾಗ್ತೀರಾ, ನೀವು ಸೋತೋಗ್ತೀರಾ ಅಂದ್ರೆ, ಅದನ್ನು ಕೂಡ ತುಂಬಾ ಭಯದಿಂದ ಅಂಗೀಕರಿಸ್ತಾ ಇದ್ರು, ಅಂದ್ರೆ ಅದು ನಿಜ ಆಗ್ಬಿಡುತ್ತೆ ಅಂತ. ಹಾಗಾಗಿ ಇದೆಲ್ಲ ಒಂದು ಜನರ ಒಂದು ಮೂಢನಂಬಿಕೆ, ಜನರ ಒಂದು ಅಂಧಹೀನತೆ ಅಂದ್ರೆ ಸತ್ಯದ ಮೇಲೆ ಇದ್ದ ಇಲ್ಲದೆ ಇರುವಂತ ಪರಿಜ್ಞಾನ, ಜೊತೆಗೆ ಅಧಿಕಾರ ತನ್ನ ಕೈಯಲ್ಲಿರೋದು, ಇದೆಲ್ಲ ಕೂಡ ಈ ಪೋಪ್ ಏನ್ ಮಾಡಿದ್ರು, ಈ ಸಿಸ್ಟಮ್ ಪೋಪ್ ಅಂತ ಹೇಳಿದಾಗ ಒಂದ್ ವ್ಯಕ್ತಿ ಅಲ್ಲ ಅಲ್ಲಿ, ಆ ಸಿಸ್ಟಮ್ ಏನಾಯ್ತು ಅಂದ್ರೆ ಸರಿಯಾಗಿ ಅದನ್ನ ಬಳಕೆ ಮಾಡ್ಕೊಳ್ತು. ಹೇಗೆ ಒಂದು ಧರ್ಮದಲ್ಲಿದ್ದವರು ಅಧಿಕಾರವನ್ನ ನಡೆಸೋದು, ಹೇಗೆ ಅಧಿಕಾರ ಮತ್ತೆ ಧರ್ಮ ಎರಡು ಕೂಡ ನನ್ನ ಕಂಟ್ರೋಲ್ ಇದ್ರೆ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡ್ಕೊಂಡಿದ್ದ ವಿಷಯವನ್ನ ನಾವ್ ಇಲ್ಲಿ ಏನ್ ಮಾಡ್ಬೋದು, ಗಮನಿಸಬಹುದು. ಓಕೆ, ಕಂಟಿನ್ಯೂ ಮಾಡೋಣ. ಬೇರೆ ಓದ್ತಾರ ಬ್ರದರ್ ಯಾರು? ಹೋದ್ರಿ, ಈಗ ಯಾರು ಹೋದ್ರೆ ನೀವು ಕಂಟಿನ್ಯೂ. ಆಯ್ತು. ಆದಾಗ್ಯೂ ಗೋತ್ತರು ಚಕ್ರಾಧಿಪತ್ಯದ ವಿರುದ್ಧವಾಗಿ ತಿರುಗಿಬಿದ್ದು ರೋಮನ್ನು ಸೂರೆ ಮಾಡಿದರೂ ಅವರು ತಮ್ಮ ಆಳ್ವಿಕೆಯನ್ನು ಅಲ್ಲಿ ಪುನಃಸ್ಥಾಪಿಸಲಿಲ್ಲ. ಅವರ ಒಂದೇ ಸರ್ಕಾರವು ಕ್ರೈಸ್ತ ಸಭೆಯದಾಗಿತ್ತು.
ಲೊಂಬಾರ್ಡ್ ರಾಜ್ಯವು ಕೂಡಲೇ ಒಳಬಂದು ತನ್ನ ಆಳ್ವಿಕೆಯನ್ನು ಇಟಲಿಯ ಹೆಚ್ಚು ಭಾಗಗಳಲ್ಲಿ ಸ್ಥಾಪಿಸಿದರು. ಜಸ್ಟಿನಿಯನ್ನನು ಎಕ್ಸಾರ್ಚ್ ಮೂಲಕ ಸ್ಥಾಪಿಸಿದ ಪೂರ್ವ ಚಕ್ರಾಧಿಪತ್ಯವನ್ನು ಪದಚ್ಯುತಿಗೊಳಿಸಿದರು. ಜಾಗರೂಕತೆಯಿಂದ ಗಮನಿಸಬೇಕಾದುದೇನೆಂದರೆ, ಲೊಂಬಾರ್ಡರನು ರೋಮಿನಲ್ಲಿ ಪೋಪನ ಅಧಿಕಾರವನ್ನು ಮಾನ್ಯ ಮಾಡಿದರು. ಅದು 8ನೇ ಶತಮಾನದಲ್ಲಿ ಆ ರಾಜ್ಯವು ಅಂತ್ಯವಾಗುವವರೆಗೆ ಪೋಪನ ಅಧಿಕಾರದ ಮೇಲೆ ಯಾವುದೇ ಕಠಿಣ ರೀತಿಯ ಆಕ್ರಮಣ ನಡೆಯಲಿಲ್ಲ. ಅವರು ಕಾನ್ಸ್ಟಂಟಿನೋಪಿನ ಸರ್ಕಾರವನ್ನು ರಕ್ಷಿಸುವ ಆಳ್ವಿಕೆಯನ್ನು ಅದು ಅವರಿಗೆ ಅನುಕೂಲಕರವಾಗಿರುವವರೆಗೆ ನೀಡಿದರು. ಆದರೂ ಅದರ ವೃತ್ತಾಂತವು ಪ್ರತಿಯಾಗಿ ಪೋಪರು ರೋಮನ್ನು ನಿಜವಾಗಿ ಆಳ್ವಿಕೆ ಮಾಡುವವರು ಕ್ರೈಸ್ತರನ ಉತ್ತರಾಧಿಕಾರಿಗಳು ಆತ್ಮೀಕ ಕ್ರೈಸ್ತರರು ಎಂಬುದನ್ನು ದೃಢಪಡಿಸುತ್ತದೆ. ಲೊಂಬಾರ್ಡರುಗಳು ಅಂತಿಮವಾಗಿ ರೋಮನ್ನು ತಮ್ಮ ವಶಕ್ಕೆ ಪಡೆಕೊಳ್ಳಲು ಬಯಸಿದಾಗ ಪೋಪನು ಫ್ರೆಂಚ್ ಅರಸನಿಗೆ ಕ್ರೈಸ್ತ ಸಭೆಯನ್ನು ಪೋಪನ ಅಧಿಕಾರವನ್ನು ಕಾಪಾಡುವಂತೆ ಮತ್ತು ಅದನ್ನು ಅವರ ದೀರ್ಘಕಾಲದ ಪ್ರವೇಶವಿಲ್ಲದ ನಿಯಂತ್ರಣದಲ್ಲಿ ನಡೆಸಿಕೊಂಡು ಹೋಗುವಂತೆ ಮನವಿ ಮಾಡಿಕೊಂಡನು. ಅದನ್ನು ಅವರು ದ ಪೆಟ್ರಿಮೋನಿ ಆಫ್ ಸೇಂಟ್ ಪೀಟರ್ ಎಂದು ಕರೆಯುತ್ತಾರೆ ಮತ್ತು ಅದನ್ನು ಕಾನ್ಸ್ಟಂಟಿನನು ಸಭೆಗೆ ದಯಪಾಲಿಸಿದ್ದಾನೆಂದು ಅವರು ಹೇಳಿಕೊಳ್ಳುತ್ತಾರೆ. ಓಕೆ, ಹೇಗಿದೆ ನಮ್ಮ ಹಿಸ್ಟ್ರಿ ಟಾಪಿಕ್ ನೋಡ್ರಿ, ಹೆಂಗಿದೆ ಎಲ್ಲ ನಮ್ಗೆ ಇಷ್ಟೊಂದು ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಅಂದ್ರೆ, ಮೇನ್ ಆಗಿ ಇಲ್ಲಿ ಬ್ರದರ್ ನಮ್ಗೆ ಕೊಡ್ತಿರೋಂತ ಪ್ರೂಫ್ ಏನಪ್ಪ ಅಂದ್ರೆ, ನಾಳೆ ದಿವಸ ಆಂಟಿ ಕ್ರೈಸ್ಟ್ ನ ಒಂದು ವಿಷಯವನ್ನ ಯಾರಾದ್ರೂ ಮಾತಾಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ವಿಷಯ ಕೂಡ ಹಿಸ್ಟ್ರಿಯಿಂದ ತಗೊಂಡಿರುವಂತ ವಿಷಯ, ಚರಿತ್ರೆಯಿಂದ ತಗೊಂಡಿರೋದು. ಏನೇನಾಯ್ತು, ಹೇಗೆ ಕ್ರಮೇಣ ನಡೀತು ಅಂದ್ರೆ, ಪೋಪನ ಆಳ್ವಿಕೆ ಹೇಗೆ ಹೊರಡೆ ಬಂತು ಅನ್ನೋ ವಿಷಯವನ್ನು ಕೂಡ ಎಲ್ಲ ಇಲ್ಲಿ ಮಾತಾಡ್ತಾರೆ. ಅಲ್ಲಿ ನೋಡಿ ಮಾತಾಡ್ಬೇಕಾದ್ರೆ ಇದೆಲ್ಲ ತುಂಬಾ ಹಿಸ್ಟೋರಿಕಲ್ ಆಗಿದೆ, ನಮ್ಗೆ ಮೈಂಡ್ ಅಲ್ಲಿ ಉಳ್ಕೊಳ್ಳೋದು ಕೂಡ ತುಂಬಾ ಕಷ್ಟ ನೋಡಿ. ಇಲ್ಲಿ ಈ ಗೋತರು ಮತ್ತೆ ಈ ಲೊಂಬಾರ್ಡ್ ಅನ್ನುವಂಥವ್ರು ಇವರೆಲ್ಲ ಕೂಡ ಏನಾಗಿದ್ದಾರೆ ಅಂದ್ರೆ, ಈ ಗೌರ್ಮೆಂಟ್ ಹೇಗೆ ಸ್ಲೋಲಿ ರೋಮಿನ ಕಂಟ್ರೋಲ್ಗೆ ಬಂತು ಅನ್ನೋ ವಿಷಯವನ್ನ ಇಲ್ಲಿ ಸ್ಪಷ್ಟ ಮಾಡ್ತಾರೆ. ಮುಖ್ಯವಾಗಿ ಈ ಗೋತ್ರ ಏನ್ ಮಾಡ್ತಾರೆ ಅಂದ್ರೆ, ರೋಮ್ ವಿರುದ್ಧವಾಗಿ ಏನ್ ಮಾಡ್ತಾರೆ, ತಿರುಗಿ ಬೀಳ್ತಾರೆ ಮತ್ತೆ ತುಂಬಾ ವಿಷಯಗಳೇನ್ ಮಾಡ್ತಾರೆ, ಶುರು ಮಾಡ್ತಾರೆ. ಈ ಎರಡ್ ಕಡೆ ಏನಾಗುತ್ತೆ, ಯುದ್ಧಗಳು ಅಲ್ಲಿ ಬರೀತಾ ಇರುತ್ತೆ. ಆ ಯುದ್ಧಗಳು ಬರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಇದು ಯಾರಿಗೆ ತುಂಬಾ ಪ್ರಯೋಜನವಾಗಿರುತ್ತೆ ಅಂತ ನೋಡ್ಬೇಕಾದ್ರೆ, ಈ ಪೋಪ್ಗೆ ಅಂದ್ರೆ ಈ ಯುದ್ಧಗಳು ಇಬ್ರು ಕಿತ್ತಾಡೋದ್ರಿಂದ ಏನಾಗುತ್ತೆ, ತನಗೆ ಅದು ತನ್ನ ಒಂದು ಇದಕ್ಕೆ ಏನ್ ಮಾಡ್ತಾರೆ, ಅದನ್ನ ಒಳಿತಿಗಾಗಿ ಅದನ್ನ ಚೇಂಜ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಇನ್ನೊಂದು ವಿಷಯ ಇದೆ, ನೀವು ಅದನ್ನ ಗಮನಿಸಿ. ಒಂದೇ ನಿಮಿಷ. ಒಂದು ನಿಮಿಷ. ಓಕೆ, ಕ್ರಿಸ್ತನ ಲಿಪಿತ ಸರಸ್ವರಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ವಿಷಯ ಏನಪ್ಪಾ ಅಂದ್ರೆ, ಸೊ ಇಲ್ಲಿ ಈ ಒಂದು ರಾಜ್ಯಗಳು ಮುಖ್ಯವಾಗಿ ಈ ಪೋಪನ ಒಂದು ಪ್ರಾಬಲ್ಯತವನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದೀವಿ ಅಂತ ನೋಡ್ಬೇಕಾದ್ರೆ, ಈ ಕಾನ್ಸ್ಟಿಟ್ಯೂಟಿನೋಪಲ್ ಏನಾಯ್ತು ಅಂದ್ರೆ, ಕಾನ್ಸ್ಟಿಟ್ಯೂಟಿನೋಪಲ್ ಈ ರಾಜ್ಯ ಪೋಪನ ಗೌರ್ಮೆಂಟ್ ನ ಹೇಗಾದ್ರೂ ಅದನ್ನ ನಮ್ಗೆ ಸಪೋರ್ಟ್ ಮಾಡಕ್ಕೆ ತುಂಬಾ ಕೆಲಸಗಳನ್ನ ಮಾಡ್ತಾರೆ ಅಲ್ವಾ. ಆದ್ರೂ ಕೂಡ ಏನಾಗಲ್ಲ ಅಂದ್ರೆ, ಕೊನೆಗೆ ಅವರ ಒಂದು ರಾಜ್ಯವನ್ನ ಏನಾಗುತ್ತೆ ಅಲ್ಲಿ ಕಲ್ಕೊಳ್ಳುವಂತ ಕೆಲವೊಂದು ವಿಷಯಗಳು ನಡೆಯುತ್ತೆ. ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಂತ ವಿಷಯ ಏನಪ್ಪಾ ಅಂದ್ರೆ, ಎಂಟೈರ್ ಒಂದು ವಿಷಯವನ್ನ ಇಲ್ಲಿ ಎಲ್ಲ ಕೂಡ ಏನ್ ಮಾಡ್ತಾರೆ, ತುಂಬಾ ಹಿಸ್ಟ್ರಿ ಸಂಬಂಧಪಟ್ಟಂತ ವಿಷಯ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವ್ ಏನ್ ಮಾಡ್ತೀರಿ ಅಂದ್ರೆ, ಆ ಒಂದು ಪಾಯಿಂಟ್ ನ 38ನೇ ಪ್ಯಾರದಿಂದ, ಓಕೆ, ನೀವು ಎಲ್ಲಿವರೆಗೂ ನಿಮ್ಗೆ ಅದೇ ಒಂದು ಪ್ಯಾರದ ನೆಕ್ಸ್ಟ್ 40ನೇ ಪೇಜ್, 40ನೇ ಪೇಜ್ ಅಲ್ಲಿ 39ನೇ ಪೇರದ ಕೊನೆವರೆಗೂ ಅದನ್ನ ನೀವು ಮನೇಲಿ ಆಮೇಲೆ ಉಳ್ಕೊಳ್ರಿ. ಏನಾ ತುಂಬಾ ಎಕ್ಸ್ಪೀರಿಯನ್ಸ್ ವಿಷಯಗಳಿದೆ, ನಮ್ಗೆ ಅದು ಅಷ್ಟೊಂದು ನಮ್ಗೆ ನೆಸೆಸಿಟಿ ಇರಲ್ಲ. ಎಲ್ಲಿಂದ ಓದ್ತೀರ ಅಂದ್ರೆ, 39ನೇ ಪೇಜ್ ಇಂದ ಪೋಪರ ಹೆಕ್ಕಳಿಕೆಗಳ ನಿದರ್ಶನವಾಗಿ ಅನ್ನುವಂಥ ವಿಷಯ ಇದಂದ್ರೆ ಅಲ್ಲಿಂದ ಓದ್ತೀನಿ. ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ, ಅದನ್ನ ನಾವು ಸ್ಟಡಿ ಮಾಡ್ತೀವಿ. ಎಲ್ಲಿಂದ ಬರ್ತಾ?
39ನೇ ಪುಟ ಲಾಸ್ಟ್ ಪೋಪ್ ಕೊನೆಯ ಪೇರ ಇದೆ ನೋಡಿ. ಪೋಪ್ ಸ್ಪೀಚ್ ಅನ್ನ ಟೈಡ್ ಎಂಬಾತನಿಗೆ ಫ್ರಾನ್ಸಿಗೆ ಭೇಟಿ ಕೊಟ್ಟನು ಮತ್ತು ಅಗತ್ಯವಾದ ಸಹಾಯಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದನು. ಅದೇನು ಬಿಡ? ಅಲ್ಲಿಂದ ಓದ್ತೀನಿ. ಮತ್ತು ಗಿಬ್ಬನ್ ಹೇಳುವುದೇನೆಂದರೆ ಆತನು ಅಲ್ಲಿಂದ ಅರಸನಾದ ಪೆಪಿನ್ನನ್ ನೇತೃತ್ವದ ಸೈನ್ಯದೊಡನೆ ಒಬ್ಬ ವಿಜಯಶಾಲಿಯಂತೆ ಹಿಂತಿರುಗಿದನು. ಲೊಂಬಾರ್ಡರು ತಮ್ಮ ಬಲಹೀನ ಪ್ರತಿರೋಧದೊಡನೆ ಲಜ್ಜಾಸ್ಪದವಾದ ಶಾಂತಿಯನ್ನು ಹೊಂದಿಕೊಂಡರು ಮತ್ತು ಸ್ವತ್ತುಗಳನ್ನು ಪುನಃ ವಶಪಡಿಸುವ ಮತ್ತು ರೋಮ್ನ ಸಭೆಯ ಪವಿತ್ರತೆಯನ್ನು ಗೌರವಿಸುವ ಪ್ರಮಾಣ ಮಾಡಿದರು. ಕಂಟಿನ್ಯೂ ಮಾಡಿ, ಕಂಟಿನ್ಯೂ. ಪೋಪರ ಕೇಳಿಕೆಯ ನಿದರ್ಶನವಾಗಿ ಮತ್ತು ಅವರು ರಾಜ್ಯವನ್ನು ಹಿಡಿದಿರುವ ಹಕ್ಕೇಳಿಕೆ ಮತ್ತು ಶಕ್ತಿಯ ಬಗ್ಗೆಯಾಗಿ ಆ ಸಮಯದಲ್ಲಿ ಗಿಬ್ಬನನ್ನು ಪೋಪ್ ಸಿ ಸ್ಟೀಫನ್ ಎಂಬರೆದ ಫ್ರೆಂಚಿನ ಅರಸನಿಗೆ ಕಳುಹಿಸಿದ ಪತ್ರದ ಬಗ್ಗೆ ನಾವು ಪುನಃ ಗಿಬ್ಬನ್ ಬರೆಯುವುದರಿಂದ ಉಲ್ಲೇಖಿಸುತ್ತೇವೆ. ಫ್ರೆಂಚ್ ಸೈನ್ಯವನ್ನು ತೆಗೆದುಕೊಂಡ ಕೂಡಲೇ ಲೊಂಬಾರ್ಡ್ ಪುನಃ ರೋಮಿನ ಮೇಲೆ ಹಲ್ಲೆ ಮಾಡಿದನು ಮತ್ತು ಪೋಪನ ಹೊಸ ಸಹಾಯವನ್ನು ಬಯಸಿದನು. ಆತನು ಅಪೋಸ್ತಲನಾದ ಪೇತ್ರನ ಹೆಸರಿನಲ್ಲಿ ಹೀಗೆ ಬರೆದನು. ಕಂಟಿನ್ಯೂ ಮಾಡಬಹುದು. ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ. ಅಪೋಸ್ತಲನು ತನ್ನ ದತ್ತುಪುತ್ರರಿಗೆ ಅರಸ ಪಾದ್ರಿ ಫ್ರಾನ್ಸಿನ ಗಣ್ಯರು ಇವರುಗಳಿಗೆ ದೇಹದಲ್ಲಿ ಸತ್ತವನಾಗಿದ್ದರೂ ತಾನು ಆತ್ಮಿಕವಾಗಿ ಇನ್ನೂ ಜೀವಿಸುವನು ಎಂಬ ಭರವಸೆಯನ್ನು ನೀಡುತ್ತಾನೆ. ಅವರು ರೋಮಿನ ಸಭೆಯ ಸ್ಥಾಪಕನು ಪೋಷಕನು ಆದ ಆತನ ಮಾತುಗಳನ್ನು ಈಗ ಕೇಳಿಸುವಂತೆ ಇವಕ್ಕೆ ವಿಧೇಯರಾಗಲೇಬೇಕು. ಕನ್ಯೆ ದೇವದೂತರುಗಳು ಸಂತರುಗಳು ಹುತಾತ್ಮರು ಮತ್ತು ಪರಲೋಕದ ಎಲ್ಲಾ ಸಮೂಹಗಳು ಅವಿರೋಧವಾಗಿ ಕೋರಿಕೆಯನ್ನು ಒತ್ತಾಯಪಡಿಸುವುದು ಮತ್ತು ಹಂಗನ್ನು ಅರಿಕೆ ಮಾಡುವುದು ಏನೆಂದರೆ ಶ್ರೀಮಂತಿಕೆಗಳು ವಿಜಯ ಮತ್ತು ಪರದೈಸು ಅವರ ಭಕ್ತಿವಂತ ಸಾಹಸ ಕಾರ್ಯಗಳಿಗೆ ಕಿರೀಟ ಧಾರಣೆ ಮಾಡುತ್ತದೆ ಮತ್ತು ಅವರು ಆತನ ಸಮಾಧಿ ಆತನ ದೇವಾಲಯ ಮತ್ತು ಆತನ ಜನರು ವಿಶ್ವಾಸಘಾತನಾದ ಲೊಂಬಾರ್ಡ್ ಅನ್ನು ಸಹಿಸಿಕೊಳ್ಳುವುದಾದರೆ ಆ ನಿತ್ಯ ನರಕ ದಂಡನೆಯು ಅವರ ಅಲಕ್ಷ್ಯತೆ ದೊರೆಯುವ ಜುಲ್ಮಾನೆಯಾಗಿದೆ. ಮತ್ತು ಗಿಬ್ಬನನ್ನು ಸೇರಿಸುವುದೇನೆಂದರೆ ಪೆನ್ನಿನ್ನನ ಎರಡನೆಯ ದಂಡಯಾತ್ರೆಯು ಮೊದಲೊಂದಕ್ಕಿಂತ ಕಡಿಮೆ ವೇಗವುಳ್ಳದ್ದು ಮತ್ತು ಅದೃಷ್ಟಕಾರಕವಾದುದಲ್ಲ. ಸ್ವಂತ ಪೇತ್ರನು ತೃಪ್ತಿಗೊಂಡಿದ್ದಾನೆ. ರೋಮ್ ತಿರುಗಿ ಕಾಪಾಡಲ್ಪಟ್ಟಿದೆ. ಓಕೆ, ಕ್ರಿಸ್ತನ ಪ್ರೀತಿಯ ಸರ್ವಸ್ವರು ಇಲ್ಲಿ ನೋಡ್ಬೇಕಾದ್ರೆ ಈ ಒಂದು ಸಮಯದಲ್ಲಿ ಯಾವ ರೀತಿ ಇವರ ಮಾತುಗಳನ್ನೆಲ್ಲ ನೋಡ್ತೀವಿ. ಆಕ್ಚುಲಿ ನೋಡ್ಬೇಕಾದ್ರೆ ಪೇತ್ರನ ಹೆಸರಲ್ಲಿ ಏನ್ ಮಾಡ್ತಾರೆ ಕೆಲವೊಂದು ಲೆಟರ್ಗಳನ್ನೆಲ್ಲ ಕೂಡ ಇಲ್ಲಿ ಬರೆಯೋದನ್ನ ನೋಡ್ತೀವಿ. ಈ ಪೇತ್ರ ಅಂತ ನೋಡ್ಬೇಕಾದ್ರೆ ಅಪೋಸ್ತಲರು ಅಂತ ನೋಡ್ಬೇಕಾದ್ರೆ ಅಪೋಸ್ತಲ ಯಾರು? ಪೇತ್ರ ಮಾತ್ರ ಅಲ್ವಾ? ಪೇತ್ರ ಅಂದ್ರೆ 12 ಜನ, 12 ಜನ ಬಿಟ್ರೆ ಬೇರೆ ಯಾರು ಇಲ್ಲ. ಆದ್ರೆ ಇವರ ಅಪೋಸ್ತಲ ಹೆಸರನ್ನ ಕೂಡ ಏನ್ ಮಾಡ್ತಾರೆ ಇಲ್ಲಿ ಸಭೆಗೆ ಬರಿತಾ ಇರ್ತಾರೆ ಅಂತ ಕೆಲವೊಂದು ವಿಷಯಗಳನ್ನ ಇಲ್ಲಿ ಏನ್ ಗಮನಿಸ್ತೀವಿ ಅಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿರುವಂತ ಸಭೆ ಅದನ್ನ ಅಂಗೀಕರಿಸುತ್ತ ಅನ್ನುವಂಥ ವಿಷಯವನ್ನು ಕೂಡ ನೆನ್ ಮಾಡ್ತೀವಿ. ಇಲ್ಲಿ ನೋಡ್ತೀವಿ ಸಭೆ ಅಂಗೀಕರಿಸುತ್ತ ಅಂತ ಹೇಳಿದಾಗ ಯಾರಿಗೂ ಕೂಡ ಸತ್ಯವೇದದ ಜ್ಞಾನ ಇರ್ಲಿಲ್ಲ. ನೋಡಿ, ಕೆಲವೊಂದು ವಿಷಯ ಬರಿತಾ ಇದ್ರೆ ಇವರು ಯಾವ ರೀತಿ ಅದನ್ನ ಬರಿತಾ ಇದ್ರ ಅಂದ್ರೆ ಅಪೋಸ್ತಲ ಪೇತ್ರನ ಹೆಸರಿನಲ್ಲಿ ಏನ್ ಮಾಡ್ತಾರೆ ಅದನ್ನ ಬರೀತಾರೆ. ಪೇತ್ರನ ಹೆಸರು ಹೆಂಗ್ ಬರೆಯಕ್ಕಾಗುತ್ತೆ ಅಲ್ವಾ? ಪೇತ್ರ ಅಂದ್ರೆ ಅವ್ರು ಮಾತ್ರ. ಆದ್ರೆ ಇವರ ಪ್ರಕಾರ ಪೋಪ್ ಅಂದ್ರೆ ಇವ್ ಯಾರಾಯ್ತು? ಪೇತ್ರನ ಕಂಟಿನ್ಯೂ ಪಾರ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಪೇತ್ರನ ಒಂದು ಪೇತ್ರ ಏನಾಗಿಲ್ಲ, ಈ ಬಂಡೆ ಮೇಲೆ ನನ್ನ ಕಲ್ಲನ್ನ ಕಟ್ತೇನಂತೆ, ಕರ್ತನದ ಯೇಸು ಕ್ರಿಸ್ತನ ಹೇಳಿದ್ರಲ್ಲ, ಪೇತ್ರನ ನಾವೇನಾಗಿದ್ವಿ, ಪೇತ್ರ ಆಗಿದ್ವಿ ಅನ್ನೋ ರೀತಿಯಲ್ಲಿ ಇವ್ರ ಮಾತಾಡುವಂತ ಮಾತುಗಳನ್ನೆಲ್ಲ ಕೂಡ ಏನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಹೀಗಾಗಿ ಇದೆಲ್ಲ ವಿಷಯಗಳು ಇಲ್ಲಿಂದ ನೀವು ಹಿಸ್ಟ್ರಿನ ತುಂಬಾ ಸ್ಟಡಿ ಮಾಡ್ಕೊಂಡ್ ಬಂದಾಗ ಹೇಗೆ ಈ ಪೋಪ್ ಸಿಸ್ಟಮ್ ನಿಧಾನವಾಗಿ ಈ ಒಂದು ಕ್ರೈಸ್ತ ಧರ್ಮದೊಳಗೆ ಗ್ರಾಜುವಲಿ ಬಂತು ಅನ್ನೋ ವಿಷಯನ ತುಂಬಾ ಡೀಪ್ ಆಗಿ ಬರಿತಾ ಇದಾರೆ. ಎಲ್ಲ ಕೂಡ ಹಿಸ್ಟ್ರಿ ಸಂಬಂಧಪಟ್ಟಂತ ವಿಷಯ, ಹಿಸ್ಟೋರಿಕಲ್ ಆಗಿರುವಂತ ವಿಷಯ. ನಾನು ಕೂಡ ಏನ್ ಮಾಡ್ತಾ ಇದ್ದೆ ಕೆಲವೊಂದು ವಿಷಯವನ್ನ ಇದನ್ನ ಸ್ಟಡಿ ಮಾಡ್ತಾ ಇದ್ದೆ. ಬ್ರದರ್ ಇದನ್ನ ಎಲ್ಲಿಂದ ತಗೊಂಡಿದ್ದಾರೆ, ಎಲ್ಲಿಂದ ತಗೊಂಡು ಇದನ್ನ ಮಾತಾಡ್ತಾ ಇದಾರೆ. ಬ್ರದರ್ ಏನ್ ಮಾಡಿದ್ರೆ ತುಂಬಾ ಹಿಸ್ಟ್ರಿನ ಏನ್ ಮಾಡಿದ್ರೆ ಇಲ್ಲಿ ಬೇಸ್ ಮಾಡಿದ್ರೆ, ಈ ಬೇಸ್ ಮಾಡಿದಂತ ಎಲ್ಲಾ ಹಿಸ್ಟ್ರಿ ಕೂಡ ಏನ್ ಮಾಡಿದೆ ಏನಾಗಿದೆ ಅಂದ್ರೆ 539ರಲ್ಲಿ ಆಂಟಿ ಕ್ರೈಸ್ಟ್ ಪೀರಿಯಡ್ ಹೇಗೆ ಅದು ಶುರುವಾಗಿ ಕ್ರಮೇಣವಾಗಿ ಬೆಳೀತು ಅನ್ನೋಂತ ವಿಷಯವನ್ನ ಇಲ್ಲಿ ನಾವು ನೋಡ್ತಾ ಇರ್ತೀವಿ. ಓಕೆನಾ? ಮುಖ್ಯವಾಗಿ ನಮ್ಮೆಲ್ರಿಗೂ ಬೇಕಾಗಿರೋ ವಿಷಯ ಏನಪ್ಪ ಅಂದ್ರೆ ಈ 539 ಅಂದ್ರೆ
ಕ್ರಿಸ್ತ ಶಕ 539ರಲ್ಲಿ ಈ ಒಂದು ಆಂಟಿ ಕ್ರೈಸ್ಟ್ ಅಂದ್ರೆ ಹಾಳು ಮಾಡುವಂತ ಅಸಹ್ಯ ವಸ್ತು ಒಳಗಡೆ ಬಂತು ಅನ್ನೋಂಥ ವಿಷಯವನ್ನ ಇಲ್ಲಿಂದ ಈಚೆಗೆ ಏನ್ ಮಾಡ್ತಾರೆ, ತುಂಬಾ ವಿಷಯವನ್ನ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಟೈಮ್ ಪೀರಿಯಡ್, ಈ ಒಂದು ಘಟನೆಗಳು ಎಲ್ಲ ಕೂಡ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ರು ಕೂಡ ಮುಖ್ಯವಾಗಿ ನಾವು ತಗೊಳ್ಳುವಂತ 539ರಲ್ಲಿ ನಡೀತು ಅನ್ನೋದಕ್ಕೆ ನಡೀತು ಅನ್ನೋದಕ್ಕೆ ಕೆಲವೊಂದು ಕಾರಣಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಬ್ರದರ್ ಏನ್ ಮಾಡ್ತಾರೆ ಇಲ್ಲಿ ಎವಿಡೆನ್ಸ್ ಆಗಿ ನಮ್ಗೆ ಇರ್ತಾರೆ. ಈಗ ನಾನು ಇಷ್ಟೊಂದು ವಿಷಯಗಳನ್ನ ಹೇಳಿದ್ದೀನಿ, ನೀವು ಕೂಡ ಓದಿದಿರಾ, ಹೇಗೆ ಅನಿಸ್ತಾ ಇದೆ ನಿಮ್ಗೆ ಹಿಸ್ಟೋರಿ ಅಂತ ವಿಷಯ ಹೇಗೆ ಅನಿಸ್ತದೆ, ಮೈಂಡ್ ಅಲ್ಲಿ ಇಟ್ಕೊಳ್ಳಕ್ಕೆ ಆಗ್ತಿದ್ಯಾ, ಕನೆಕ್ಟ್ ಆಗ್ತಿದ್ಯಾ? ಎಸ್, ತುಂಬಾ ಕನೆಕ್ಟ್ ಇನ್ಫಾರ್ಮೇಶನ್ ಆಗ್ತಿದ್ಯಾ ಮೈಂಡ್ಗೆ? ಸರ್, ಯಾ ತುಂಬಾ ಇನ್ಫಾರ್ಮೇಶನ್ ಇದೆ, ಬಟ್ ಓಕೆ ಮೈನ್ ಪಾಯಿಂಟ್ ಅರ್ಥ ಆಯಿತು. ದಟ್ ಪೋಪ್ ಡಾರ್ಕ್ ಏಜಸ್ ಬಿಗಿನ್ ಆಗಿದ್ದು ಕ್ಲಾರಿಟಿ ಕ್ಲಿಯರ್ ಆಗಿದೆ, ಹೆಂಗೆ ಪವರ್ ಟ್ರಾನ್ಸ್ಫರ್ ಆಯಿತು ಮತ್ತೆ ಎಲ್ಲಿಂದ ಶುರುವಾಯಿತು ಅವ್ರ ರೂಲರ್ಶಿಪ್ ಸ್ಪಷ್ಟವಾಗಿದೆ. ಓಕೆ, ಈ ಸ್ಪಷ್ಟವಾಗಿ ಗೊತ್ತಾಗ್ತಿದ್ಯಾ? ಓಕೆ, ಎಸ್ ಎಸ್ ಸೊ ಮುಖ್ಯವಾಗಿ ನೋಡ್ಬೇಕಾದ್ರೆ ಇದೆಲ್ಲ ಕೂಡ ಇಷ್ಟಕ್ಕೆ ಸಂಬಂಧಪಟ್ಟ ಅಂದ್ರೆ ಚರಿತ್ರೆಯಲ್ಲಿ ತಗೊಂಡಾಗ ಏನೇನು ಆಯ್ತು ಅಂದ್ರೆ ಕೆಲವೊಂದ್ ಟೈಮ್ ನಮ್ಗೆ ಏನಾಗುತ್ತೆ ಅಂದ್ರೆ ಹಿಸ್ಟ್ರಿನ ತುಂಬಾ ಓದಾಗ ಬೋರ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಡೇಟ್ ಟೈಮ್ ಅಂತದೆಲ್ಲ ಇದಾಗುತ್ತೆ. ಬಟ್ ಏನಂದ್ರೆ ಆ ಟೈಮ್ ಅಲ್ಲಿ ನಮ್ಗೆ ಬೇಕಾಗಿರುವಂತಹ ಪಾಯಿಂಟ್ ನ ಬ್ರದರ್ ಏನ್ ಮಾಡ್ತಾರೆ ಸ್ಪಷ್ಟವಾಗಿ ಇದನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಏನೆಲ್ಲ ಆಯ್ತು ಅಂತ ಘಟನೆ. ಆದ್ರಿಂದ ಇನ್ನು ಕೂಡ ತುಂಬಾ ಡೀಪ್ ಆದಂತ ಕೆಲವೊಂದು ವಿಷಯಗಳಿದೆ. ಅದನ್ನ ಏನ್ ಮಾಡೋಣ, ಮುಖ್ಯವಾಗಿ ಈ 539 ಇಂದ 1260 ಆ ಸಮಯಗಳಲ್ಲಿ ನಡೆದಿರುವಂತ ಘಟನೆಗಳೇನು, ಅದು ಯಾವಾಗ ಅಂತ್ಯವಾಯ್ತು? ಯಾಕಂದ್ರೆ ಈ ಒಂದು ಸಬ್ಜೆಕ್ಟ್ ನ ಒಂದು ಹೆಡ್ಲೈನ್ಸ್ ನಾವ್ ಏನಂತ ನೋಡ್ತೀವಿ, ರಾಜ್ಯಕ್ಕಾಗಿ ಕಾಯುವ ದಿನಗಳು. 539ರಿಂದ ಅದರ ಆಡಳಿತ ಆರಂಭವಾಗಿ ಅಲ್ಲಿಂದ 1260 ಮತ್ತೆ 1290 ಮತ್ತೆ 1235 ದಿನಗಳು ಎಲ್ಲಿ ಬಂದಾಗುತ್ತೆ, ಅಲ್ಲಿಂದ ಈಚೆಗೆ ಏನೆಲ್ಲ ನಡೆಯುತ್ತೆ ಅನ್ನೋಂಥ ವಿಷಯವನ್ನ ಈ ಚರಿತ್ರ ಪೂರ್ವಕವಾಗಿ ಬ್ರದರ್ ಏನ್ ಮಾಡ್ತಾರೆ ಇಲ್ಲಿ ಎವಿಡೆನ್ಸ್ ಆಗಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವೊಂದ್ ಟೈಮಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ವಿಷಯಗಳು ನಮ್ಗೆ ನೆಸೆಸಿಟಿ ಇಂದ ಇಲ್ಲ ಅನ್ಸ್ಬೋದು, ಆದ್ರೂ ಕೂಡ ಯಾವಾಗ ನಮ್ಗೆ ಬೇಕಾಗುತ್ತೆ ಅಂದ್ರೆ ಆಂಟಿಕ್ರೈಸ್ಟ್ ಸರಿಯಾಗಿ ಸ್ಟಾರ್ಟ್ ಆಯಿತು ಅನ್ನೋ ವಿಷಯವನ್ನ ಪ್ರೂವ್ ಮಾಡೋದಕ್ಕೆ ಇದೆಲ್ಲ ಹಿಸ್ಟ್ರಿಯನ್ಸ್ ವಿಷಯ ನಮ್ಗೆ ಬೇಕೇ ಬೇಕಾಗುತ್ತೆ. ಆದ್ರಿಂದ ದಯವಿಟ್ಟು ಏನ್ ಮಾಡ್ರಿ, ಮನೇಲಿ ಕೂಡ ನೀವೇನ್ ಮಾಡ್ರಿ, ಕೆಲವೊಂದು ವಿಷಯನ ಓದ್ರಿ. ಓಕೆನಾ? ಇನ್ನು ಕೆಲವೊಂದು ಪಾಯಿಂಟ್ಸ್ ಏನ್ ಮಾಡೋಣ, ದೇವ್ರ ಚಿತ್ತವಿದ್ರೆ ನೆಕ್ಸ್ಟ್ ವೀಕ್ ಇದನ್ನ ಏನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಇನ್ನು ಕೆಲವೊಂದು ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಇದೆ, ಯಾಕಂದ್ರೆ ಇವತ್ತು ನನಗೆ ಕೆಲವೊಂದು ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಎರಡ್ ಕಡೆ ಜೂಮ್ ಇದೆ, ಇನ್ನೊಂದು ಸುಮ್ಮನೆ ಆಪರೇಟ್ ಮಾಡ್ಬೇಕಾಯ್ತು, ಅದನ್ನ ಸ್ವಲ್ಪ ಇಲ್ಲಿ ಗಮನ ಕೊಡೋಕ್ಕಾಗಲಿಲ್ಲ ಇಲ್ಲಿ. ಸೊ ಹಾಗಾಗಿ ಏನ್ ಮಾಡೋಣ, ಇವತ್ತಿಗೆ ಇಲ್ಲಿಗೆ ಇದನ್ನ ಮುಗಿಸೋಣ. ಮುಂದಿನ ವಾರದಿಂದ ಏನ್ ಮಾಡೋಣ, ಇದನ್ನ ಹಾಗೆ ಕಂಟಿನ್ಯೂ ಮಾಡೋಣ. ಓಕೆ, ಬಸವರಾಜ್ ಬಿರೇ ಪ್ರಾರ್ಥನೆ ಮಾಡ್ತೀರಾ? ಬಸವರಾಜ್ ಬ್ರದರ್, ಓಕೆ, ಯಾರು ಪ್ರಾರ್ಥನೆ ಮಾಡ್ತೀರಾ? ಛೇ, ಗೌರವ ಮಿನಿಸ್ಟರ್ ಪ್ರಾರ್ಥನೆ ಮಾಡ್ತೀರಾ? ಯಾಕೆ ನನ್ನ ವಾಯ್ಸ್ ಯಾರು ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಬ್ರದರ್. ಓಕೆ, ಬಸವರಾಜ್ ಬ್ರೆ ಇದೀರಾ ಲೈನ್ ಅಲ್ಲಿ? ಅದು ವಾಯ್ಸ್ ಕೇಳಿಸ್ಲಿಲ್ಲ ಬ್ರದರ್, ಸ್ವಲ್ಪ ಕಾಯ್ದಾಗಿತ್ತು ಹಂಗಾಗಿ. ಹೌದಾ? ಓಕೆ, ಆಗುತ್ತಾ ಪ್ರೇಯರ್ ಮಾಡಕ್ಕೆ? ಹಾಕ್ ಮಾಡೋಣ ಮಾಡೋಣ ಬ್ರದರ್. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಉನ್ನತೋನ್ನತನಾದ ಪರಲೋಕದ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸು ಸ್ವಾಮಿ. ಅಪ್ಪ ತಂದೆಯೇ, ಅಲ್ಪರು ಐಗ್ರು ಮಣ್ಣು ಧೂಳಾದ ನಮ್ಮನ್ನ ಸ್ವಾಮಿ ಈ ರೀತಿಯಾಗಿ ಒಟ್ಟಾಗಿ ಕೂಡಿ ಸೇರಿ ಸ್ವಾಮಿ ನಿಮ್ಮ ಅಮೂಲ್ಯವಾದ ವಾಕ್ಯಗಳನ್ನು ನಾವು ಧ್ಯಾನಿಸುವಂತೆ ನೀವು ಕರುಣಿಸಿರುವ ಈ ಕೃಪೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಇವರಿಗೆ ಸೋದರ ಮೂಲಕ ಅನೇಕ ಮಹತ್ತಾದ ವಿಚಾರಗಳನ್ನು ನಮಗೆ ತಿಳಿಪಡಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ಹೌದೇ, ಅಲ್ಪರಾದ ನಮ್ಮನ್ನ ತಮ್ಮ ಸ್ವಕೀಯ ಜನರನ್ನಾಗಿ ಮಾಡುವ ಹಂಬಲದಲ್ಲಿ ಸ್ವಾಮಿ ನೀವು ಹಾಕಿಕೊಂಡಿರುವ ಈ ಮಹತ್ವದ ಯೋಜನೆಗಾಗಿ ನಿಮಗೆ
ಮತ್ತು ಸಲ್ಲಿಸ್ತೇವೆ ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ದೇವರೇ, ಕ್ರಿಸ್ತನ ಸ್ಮಾರಕವನ್ನು ಹೊಂದಲಿಕ್ಕೆ ಬೇಕಾಗಿ ಎಲ್ಲ ಘನವಾದ ಹಾರಗಳನ್ನು ನಮಗೆ ಉಣಬಡಿಸುವುದಕ್ಕಾಗಿ ಕೃತಜ್ಞ ಸಲ್ಲಿಸ್ತೇವೆ. ಅದು ವಾಕ್ಯಗಳನ್ನು ಹಂಚಿಕೊಂಡ ಸೋದರನ ಆಶ್ವಾಸರಿ ಹೆಚ್ಚೆಚ್ಚಾಗಿ ಸೇವೆಯಲ್ಲಿ ಅಭಿವೃದ್ಧಿ ಪಡಿಸ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ತಲೆಬಾಗಿರೋ ಪ್ರತಿಯೊಬ್ಬರನ್ನು ಸ್ವಾಮಿ ನೀವು ಆಶ್ರಯಿಸ್ರಿ. ಇನ್ನೂ ಹೆಚ್ಚಾದ ವಾಕ್ಯದ ಜ್ಞಾನವನ್ನು, ದೈವಿಕ ಜ್ಞಾನವನ್ನು ಬೋಧಿಸಿ ನಡೆಸ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ಇದುವರೆಗೆ ಬೇಡಿದರೆ ಎಲ್ಲ ವಿಷಯಗಳನ್ನು ನಮ್ಮ ರಕ್ಷಕನ ಒಡೆಯನು ಪ್ರಭು ಆದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ.